ಸಿಚುವೇಶನ್ ಫಾರ್ಮುಲಾ ಥರ ನೆನ್ಪಿಟ್ಕೊಂಡು ಹೋಗ್ಬೇಡಿ. ಫಾರ್ಮುಲಾ ಥರ ನೆನ್ಪಿಟ್ಕೊಂಡ್ರೆ ಮತ್ತೆ ಅದೇ ಬಿಗಿನರ್ಸ್ ಮೆಥಡ್ ಥರ ಆಗ್ಬಿಡುತ್ತೆ. ಸೊ ನೀವು ಇದನ್ನ ತಲೆ ಲಾಜಿಕ್ ನೆನ್ಪಿಟ್ಕೊಳ್ಳಿ, ಯಾವ ಥರ ಮೂವ್ ಮಾಡಬೇಕು ಹೋಗಿ. ಸೊ ನಿಮ್ಗೆ ಅದೆಲ್ಲ ಅರ್ಥ ಆಗ್ತಾ ಹೋಗುತ್ತೆ. ಸೊ ಈಗ ನಾನು ಹೇಳ್ಕೊಡ್ತಿರೋದ್ರಿಂದ ಈ ಥರ ನಿಧಾನ ಕೇಳ್ಕೊಡ್ತಾ ಇದ್ದೀನಿ. ಸೊ ನೀವು ಸಾಲ್ವ್ ಮಾಡ್ತಾ ಮಾಡ್ತಾ ಹೋದಂಗೆ ಅದೆಲ್ಲ ಅರ್ಥ ಆಗುತ್ತೆ ನಿಮಗೆ ನೀಟಾಗಿ. ಈಗ ನೀವು ಈ ವಿಡಿಯೋ ಮುಗಿಯೋಷ್ಟರಲ್ಲಿ ಇವೆರಡೆಲ್ಲರೂ ಸಾಲ್ವ್ ಮಾಡ್ತೀರಾ. ನೆಕ್ಸ್ಟ್ OLL ವಿಡಿಯೋ ಬರುತ್ತೆ, ಅದರಲ್ಲಿ ಈ ಫೇಸ್ ಸಾಲ್ವ್ ಮಾಡ್ತೀರಾ. ನೆಕ್ಸ್ಟ್ PLL ವಿಡಿಯೋ ಬರುತ್ತೆ, ಅದರಲ್ಲಿ ಈ ಲೇಯರ್ ಸಾಲ್ವ್ ಮಾಡ್ತೀರಾ. ಈ ವಿಡಿಯೋನ ಕೊನೆ ತನಕ ವಾಚ್ ಮಾಡಿ. ಸೊ ನಿಮಗೆ ಕೊನೆಗೆ ನಾನು ರುಬಿಕ್ಸ್ ಕ್ಯೂಬ್ ಸಾಲ್ವ್ ಮಾಡಿದ್ದೀನಿ. ಸೊ ನಿಮ್ಮ ಸಣ್ಣ ಪುಟ್ಟ ಡೌಟ್ಸ್ ಇರುತ್ತಲ್ಲ, ಸೊ ಏನಂದರೆ ಇವಾಗ ಎಷ್ಟು ಜನಕ್ಕೆ ಗೊತ್ತಿರುತ್ತೆ, ಸೊ ಒಂದು ಪೇರ್ ಇನ್ಸರ್ಟ್ ಮಾಡ್ತೀರಾ ಮತ್ತು ಇನ್ನೊಂದು ಪೇರ್ ಇನ್ಸರ್ಟ್ ಮಾಡ್ಬೇಕಾದ್ರೆ ಒಂದು ಪೇರ್ ಮತ್ತೆ ಕೆಟ್ಟೋಗುತ್ತೆ. ಸೊ ಆ ಥರ ಏನೇ ಸಣ್ಣ ಪುಟ್ಟ ಡೌಟ್ಸ್ ಇರು ಕೊನೆ ತನಕ ನೋಡಿ. ಕೊನೆ ನಾನು ರುಬಿಕ್ಸ್ ಕ್ಯೂಬ್ ಸಾಲ್ವ್ ಮಾಡಿದಾಗ ನಿಮ್ಮೆಲ್ಲ ಡೌಟ್ಸು ಕ್ಲಿಯರ್ ಆಗುತ್ತೆ. ಮತ್ತು ಸಬ್ಸ್ಕ್ರೈಬ್ ಮಾಡಿ ಗೈಸ್, ಬೆಲ್ ಐಕನ್ ಕ್ಲಿಕ್ ಮಾಡಿ. ಮತ್ತು ಗೈಸ್ ಸ್ಪೆಷಲ್ ಕೇಸ್ಗಳು ತೋರಿಸ್ತೀನಿ. ಸೊ ಯಾವತ್ತಾರ ಫಸ್ಟ್ ಡಿಟ್ಯಾಚ್ ಮಾಡಿ ಮತ್ತು ಹೆಂಗೆ ಪೇರ್ ಮಾಡಬೇಕು ಮತ್ತು ಪೇರ್ ಹೆಂಗೆ ಇನ್ಸರ್ಟ್ ಮಾಡಬೇಕು ಆ ಥರ ಎಲ್ಲ ತೋರಿಸ್ತೀನಿ. ಸೊ ಕೊನೆ ತನಕ ಓಕೆ ಓಕೆ ಹೇಗೆ ಹಾಲರು ಇವತ್ತಿನ ವಿಡಿಯೋ ನಿಮ್ಗೆ 3x3 F12 ಮೆಥಡಿಂದ ಹೇಗೆ ಸಾಲ್ವ್ ಮಾಡೋದು ಅನ್ನೋ ಬಗ್ಗೆ ಇರುತ್ತೆ. F12 ಅಂದರೆ ಏನಪ್ಪ ಅಂದರೆ, ಸೊ F12 ಅಂದರೆ ನಿಮಗೆ ಫಸ್ಟ್ 2 ಲೇಯರ್ ಅಂತ ಬರುತ್ತೆ ಗೈಸ್, ಫುಲ್ ಫಾರ್ಮ್ F12. ಮತ್ತು ಇದು COPIN ಸೆಕೆಂಡ್ ವಿಡಿಯೋ ಅಂದರೆ ಸಿ ಅಂದರೆ ಮೊದಲಿಗೆ ಕ್ರಾಸ್ ಮಾಡ್ಕೊಂಡಿರ್ಬೇಕು. ಸೊ ಕ್ರಾಸ್ ಮಾಡ್ಕೊಳೋದು ಹೇಗೆ ಅನ್ನೋ ವಿಡಿಯೋ ನಿಮಗೆಲ್ಲ ಗೊತ್ತೇ ಇರ್ತದೆ ಮಾಮೂಲಿ. ಸೊ ಕ್ರಾಸ್ ಮಾಡ್ಕೊಳೋದು ಹೇಗೆ ಅನ್ಬೇಕು, ನಾನು ಕೊನೆಗೆ ಅಪ್ಲೋಡ್ ಮಾಡ್ತೀನಿ ಆ ವಿಡಿಯೋ. ಸೊ ಮೊದಲು F12 ಅಪ್ಲೋಡ್ ಮಾಡ್ತೀನಿ. ಸೊ ಫಸ್ಟ್ ಈ ವಿಡಿಯೋ ಅಪ್ಲೋಡ್ ಮಾಡ್ತೀನಿ, ಆಮೇಲೆ ಬೇಕಾದ್ರೆ ಕ್ರಾಸ್ ಮಾಡೋದು OLL PLL ಆದಮೇಲೆ ಕ್ರಾಸ್ ಮಾಡೋದು ಹೇಗೆ ಅಂತ ಬೇಕಾದ್ರೆ ಅಪ್ಲೋಡ್ ಮಾಡ್ತೀನಿ ಫ್ರೆಂಡ್ಸ್. ಓಕೆ, ಸೊ ಈಗ F12 ಶುರು ಮಾಡ್ತಾ ಇದ್ದೀನಿ. ಮೊದಲಿಗೆ ಗೈಸ್, F12 ಮಾಡಬೇಕಂದ್ರೆ ನಿಮಗೆ ಮೊದಲು ಕ್ರಾಸ್ ಆಗಿರ್ಬೇಕು. ಸೊ ಕ್ರಾಸ್ ಅಂದರೆ ಏನಿಲ್ಲ, ಪ್ಲಸ್ ಅಂತ. ಸೊ ವೈಟ್ ನೀವು ಯಾವ ಕಲರಿಂದ ಶುರು ಮಾಡ್ಬೋದು, ನಾನು ವೈಟಿಂದ ಶುರು ಮಾಡ್ತಾ ಇದ್ದೀನಿ. ಸೊ ವೈಟಲ್ಲಿ ನನಗೆ ಮೊದಲು ಪ್ಲಸ್ ಆಗಿದೆ, ಮತ್ತು ಇಲ್ಲಿ ಸೆಂಟರ್ಸ್ ಜೊತೆ ಮ್ಯಾಚ್ ಆಗಿದೆ ಗೈಸ್, ನೋಡ್ಬೋದು. ಓಕೆ ನೋಡ್ಬೋದು. ಓಕೆ, ಈಗ ಇದನ್ನು ಸಾಲ್ವ್ ಆಗಿದ ತಕ್ಷಣ ನಾವು ಬಿಗಿನರ್ಸ್ ಮೆಥಡಲ್ಲಿ ಏನು ಮಾಡ್ತೀವಪ್ಪ ಅಂದರೆ, ನೆಕ್ಸ್ಟಿಗೆ ಕಾರ್ನ ಸಾಲ್ವ್ ಮಾಡ್ತೀವಿ ಅಂತೀವಿ. ಕಾರ್ನ ಸಾಲ್ವ್ ಮಾಡಾದ್ಮೇಲೆ ಇದನ್ನು ಉಲ್ಟಾ ಹಿಂಗೆ ಇಟ್ಕೊಂಡು ಆಮೇಲೆ ಈ PLS ಪೀಸಸ್ನ ಸಾಲ್ವ್ ಮಾಡ್ಕೊಳ್ತಾ ಹೋಗ್ತೀವಿ. ಆದರೆ ಗೈಸ್, ಈ F12 ಆಗೋಲ್ಲ. ಮೊದಲಿಗೇ ಈ ವೈಟ್ ಪ್ಲಸ್ ಆಗಿದ ತಕ್ಷಣ ಇದನ್ನು ಉಲ್ಟಾ ಇಟ್ಕೊಂಬಿಡಿ. ಸೊ ಎಲ್ಲೋ ಟಾಪಲ್ಲಿ ಇಟ್ಕೊಂಬಿಡಿ. ಇದು F12 ಏನಪ್ಪ ಅಂದರೆ ಫಸ್ಟ್ 2 ಲೇಯರ್ ಅಂದರೆ ಏನಪ್ಪ ಅಂದರೆ, ಸೊ ಈ ಎರಡು ಲೇಯರ್ನ ಕೂಡ ಒಂದೇ ಸಲ ಸಾಲ್ವ್ ಮಾಡ್ತೀವಿ ನಾವು. ಓಕೆ, ಸೊ ಈ ಎರಡು ಲೇಯರನ್ನು ಒಂದೇ ಸಲ ಸಾಲ್ವ್ ಮಾಡ್ತೀವಿ ಹೇಗೆ ಅಂತ ನೋಡ್ಕೊಳೋಣ. ಮೊದಲಿಗೆ ಏನಪ್ಪ ಅಂದರೆ, ನೀವು ಪ್ಲಸ್ ಆದಮೇಲೆ ಇದು ನೋಡಿ ಪ್ಲಸ್ ಆಗಿದೆ ಇಲ್ಲಿ. ಸೊ ಪ್ಲಸ್ ಆದಮೇಲೆ ನೀವು ಯಾವುದೇ ಒಂದು ಸೈಡ್ನ 90 ಡಿಗ್ರಿ ತಿರುಗಿಸಿ ಏನೇ ಮೂವ್ ಮಾಡಿದ್ರು ನಿಮ್ಗೆ ಈ ಲೇಯರ್ ಫ್ರೀ ಟು ರೊಟೇಟ್ ಸಿಗುತ್ತೆ. ಯಾಕಂದರೆ ನೋಡಿ, ಪ್ಲಸ್ ನಮಗೇನು ಆಗ್ತಿಲ್ಲ, ಪ್ಲಸ್ ಆಗೇ ಇದೆ. ಮತ್ತು ಇದನ್ನು ವಾಪಸ್ ತಿರುಗಿಸಿದ್ರೆ ಪ್ಲಸ್ ಕೂಡ ಆಗಿರುತ್ತೆ. ಸೊ ನಮಗೆ ಏನಪ್ಪ ಅಂದರೆ, ಈ ಲೇಯರ್ ನಮಗೆ ಫ್ರೀ ಟು ಮೂವ್ ಅಂದರೆ ಈ ಲೇಯರಲ್ಲಿ ನೀವು ಏನೇ ಮಾಡಿದ್ರು ಪ್ಲಸ್ ಮಾತ್ರ ಹಾಳಾಗಲ್ಲ. ಸೊ ಈಗ ಶುರು ಮಾಡ್ತೀನಿ ಗೈಸ್. ಮತ್ತು ಏನು ಗೊತ್ತಾ ಗೈಸ್, ನಮಗೆ ಮತ್ತು ಗೈಸ್, ನಾವು ಏನೇ ಸಾಲ್ವ್ ಮಾಡೋದಿದ್ರು ಈ F12 ಏನೇ ಪೇರ್ ಮಾಡ್ಬೋದು ಅದೆಲ್ಲ ಗೊತ್ತಿರುತ್ತೆ ಒಬ್ಬೊಬ್ಬರಿಗೆ. ಸೊ ಏನೇ ಸಾಲ್ವ್ ಮಾಡಿದ್ರು ನಾವು 3rd ಲೇಯರಲ್ಲೇ ಎಲ್ಲ ಸಾಲ್ವ್ ಮಾಡೋದು. ಸೊ ಈ ಲೇಯರು ನಮಗೆ ಫಸ್ಟ್ 2 ಲೇಯರ್ ಈ 2 ಸಾಲ್ವ್ ಮಾಡೋದ್ರಿಂದ ಈ ಲೇಯರ್ ಫ್ರೀ ಟು ಮೂವ್. ಇದರಲ್ಲಿ ಏನು ಮಾಡಿದ್ರು ನಿಮಗೆ 2 ಲೇಯರ್ ಕೆಡೋದಿಲ್ಲ. ಸೊ ಗೈಸ್, ಮತ್ತು ನಾವು ಏನು ಮಾಡಬೇಕಪ್ಪ ಅಂದರೆ ಇದರಲ್ಲಿ, ಸೊ ನಾವು ಇವಾಗ ನೋಡ್ಕೊಳ್ಳಿ. ಈಗ ಸುಮ್ಮನೆ ಒಂದು ಎಕ್ಸಾಂಪಲ್ ತೋರಿಸ್ತೀನಿ, ಶುರು ಮಾಡಿಲ್ಲ ನಾನು. ಇಲ್ಲಿ ನೋಡಿ, ಈ ಕಾರ್ನರ್ ಮತ್ತು ಎಡ್ಜ್ ನೋಡ್ಕೊಳ್ಳಿ ಗೈಸ್. ಇಲ್ಲಿ ನೋಡಿ, ನನಗೆ ಇಲ್ಲಿ ಯಾವ ಕಾರ್ನರ್ ಬೇಕಪ್ಪ ಅಂದರೆ ವೈಟ್, ಗ್ರೀನ್, ರೆಡ್, ಈ 3 ಪೀಸ್ ಇರೋ ಕಾರ್ನರ್ ಬೇಕು. ಮತ್ತು ಇಲ್ಲಿ ಎಡ್ಜ್ ಯಾವ್ದು ಬೇಕಪ್ಪ ಅಂದರೆ ಗ್ರೀನ್ ಮತ್ತು ರೆಡ್. ಇವೆರಡು ಕಲರ್ ಇರೋ ಎಡ್ಜ್ ಇಲ್ಲಿಗಬೇಕು, ಮತ್ತು ಗ್ರೀನ್, ರೆಡ್, ವೈಟ್ ಈ 3 ಕಲರ್ ಇರೋ ಕಾರ್ನರ್ ಪೀಸ್ ಇಲ್ಲಿಗಬೇಕು ಗೈಸ್. ಸೊ ಹುಡುಕಿ ಕಾರ್ನರ್ ಪೀಸ್ ಎಲ್ಲಿದೆ ಅಂತ. ಸುಮ್ಮನೆ ನಾನು ತೋರಿಸ್ತಾ ಇದ್ದೀನಿ ಗೈಸ್, ನೋಡ್ಬೋದು ಇಲ್ಲಿ ಇಲ್ಲ ಇದೆ ನೋಡಿ, ಗ್ರೀನ್, ರೆಡ್, ವೈಟ್, ಗ್ರೀನ್, ರೆಡ್. ಸೊ ಇವೆರಡನ್ನೂ ನಾವು ಫಸ್ಟು ಮ್ಯಾಚ್ ಮಾಡ್ಕೋಬೇಕು ಫ್ರೆಂಡ್ಸ್. ಹೇಗೆ ಅಂತ ತೋರಿಸ್ತೀನಿ ನಾನು. ಸೊ ಓಕೆ, ನೋಡ್ಬೋದು ನೀವು ಇವೆರಡು ಇದು ಮ್ಯಾಚ್ ಆಗಿದೆ, ನೋಡ್ಬೋದು ಇಲ್ಲಿ. ಸೊ ವೈಟ್, ರೆಡ್, ಗ್ರೀನ್, ಸಾರಿ ರೆಡ್, ಗ್ರೀನ್, ರೆಡ್, ಗ್ರೀನ್, ನೋಡಿ ಇವೆರಡು ಮ್ಯಾಚ್ ಆಗಿದೆ. ಸೊ ಮ್ಯಾಚ್ ಆಗಿರೋದನ್ನ ಏನಪ್ಪ ಅಂದರೆ, ನಾವು ಈ ಪೇರ್ನ ಇಲ್ಲಿ ಇನ್ಸರ್ಟ್ ಮಾಡ್ತೀವಿ. ಸೊ ನೋಡಿ ಇಲ್ಲಿ ಇನ್ಸರ್ಟ್ ಆಯಿತು. ಸೊ ಇದೇ ಥರ ಒಂದೇ ಸಲ 2 ಲೇಯರ್ನ ಸಾಲ್ವ್ ಮಾಡ್ತೀವಿ. ಓಕೆ, ಈಗ ಶುರು ಮಾಡ್ತಾ ಇದ್ದೀನಿ. ಮೊದಲಿಗೆ ನಿಮಗೆ ಕಾರ್ನರ್ ಪೀಸ್ ಈ ಲೇಯರಲ್ಲಿ ಸಿಗಲಿಲ್ಲ ಅಂದರೆ, ಸೊ ಅದು ಕಾರ್ನರ್ ಪೀಸ್ ಇಲ್ಲಿ ಬಂದು ಕೂತಿರುತ್ತೆ, ಅಂದರೆ ಪ್ಲಸ್ ಪಕ್ಕನೇ ಬಂದು ಕೂತಿರುತ್ತೆ. ಮತ್ತು ಎಡ್ಜ್ ಪೀಸ್ ಆದರೂ ನಿಮಗೆ ಈ ಲೇಯರಲ್ಲಿ ಸಿಗಲಿಲ್ಲ ಅಂದರೆ, ಮತ್ತು ಅದು ಈ ಸೆಕೆಂಡ್ ಲೇಯರಲ್ಲಿ ಬಂದು ಕೂತಿರುತ್ತೆ. ಅಷ್ಟೇ ಗೈಸ್, ಈಗ ಶುರು ಮಾಡ್ತಾ ಇದ್ದೀನಿ. ಮೊದಲನೇ ಕೇಸಿಂದ ಶುರು ಮಾಡ್ತಾ ಇದ್ದೀನಿ. ಓಕೆ, ಇದು ನೀವು F12 ಕಲಿತಾದ್ಮೇಲೆ ನೀವು ಬಿಗಿನರ್ಸ್ ಮೆಥಡ್ಗಿಂತ ಸ್ಲೋ ಆಗ್ಬೋದು. ಸೊ ಏನೂ ವರಿ ಮಾಡ್ಕೊಂಡು ಹೋಗ್ಕೋಬೇಡಿ, ನೀಟಾಗಿ ಪ್ರಾಕ್ಟೀಸ್ ಮಾಡಿ. ಪಕ್ಕ ಬಿಗಿನರ್ಸ್ಗಿನ
ಫಾಸ್ಟಾಗಿ ಆಗ್ತೀರಾ, ಅದನ್ನು ಗ್ಯಾರಂಟಿ ಕೊಡ್ತೀನಿ. ಮತ್ತು ಗೈಸ್, ಫಸ್ಟ್ ಕೇಸ್ ಏನಿಲ್ಲ, ಮಾಮೂಲಿ ಈ ಪೇರ್ ಆಗಿರೋದನ್ನು ಹೇಗೆ ಇನ್ಸರ್ಟ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಸೊ ಇದೇ ಥರ ರೆಡಿ ರೆಡಿ ಪೇರ್ ಎಷ್ಟೊಂದು ಜನಕ್ಕೆ ಸಿಕ್ಕಿರಲ್ಲ, ರೇರ್ ಕೇಸ್ ಇದು ಸಿಗ್ಬೋದು, ಸಿಗ್ದೇ ಇರ್ಬೋದು. ಸೊ ಈ ಥರ ಪೇರ್ ಇವಾಗ ಲೆಫ್ಟಲ್ಲಿ ಇದೆ ಈ ಪೇರ್, ಅಂದರೆ ನೋಡಿ ಈ ಥರ ಲೆಫ್ಟ್. ನೆಕ್ಸ್ಟ್ ಕೇಸಲ್ಲಿ ರೈಟಲ್ಲಿ ಇರುತ್ತೆ, ಅಂದರೆ ಇದು ಕೇಸ್ 1A ಅಂತ ಅಂದ್ಕೊಳ್ಳಿ, ಯಾಕಂದರೆ ಇದು ಲೆಫ್ಟಲ್ಲಿದೆ. ಸೊ ಈ ಥರ ಇದ್ದ ಹೇಗೆ ಇನ್ಸರ್ಟ್ ಮಾಡೋದು ಅಂತ ಹೇಳ್ಕೊಡ್ತೀನಿ ಗೈಸ್. ಇಲ್ಲಿ ನೋಡ್ಬೋದು, ಇಲ್ಲಿ ಇದು ಟಾಪ್ ಫೇಸ್, ಇದು ನಮ್ಮ ಫೇಸಲ್ಲಿ ನಿಮ್ಗೆ ಗ್ರೀನ್ ಕಾಣ್ತಾ ಇದೆ. ಬಿಗಿನರ್ಸ್ ಮೆಥಡಲ್ಲಿ ಏನು ಮಾಡ್ತಿದ್ವಪ್ಪ ಅಂದರೆ ಗ್ರೀನ್ ಗ್ರೀನ್ ಮ್ಯಾಚ್ ಮಾಡ್ತಾಯಿದ್ವಿ. ಆದರೆ ಗೈಸ್, ಇದರಲ್ಲಿ ಗ್ರೀನ್ ಗ್ರೀನ್ ಮ್ಯಾಚ್ ಮಾಡಬಾರ್ದು, ಇಲ್ಲಿರೋ ಕಲರಿಗೆ ಮ್ಯಾಚ್ ಮಾಡಿ. ಸೊ ಇಲ್ಲಿ ರೆಡ್ ಇದೆ ಅಲ್ಲ, ಸೊ ರೆಡ್ಗೆ ಮ್ಯಾಚ್ ಮಾಡಿ. ಈಗ ನೋಡಿ ಗೈಸ್, ಇವೆರಡು ಮ್ಯಾಚ್ ಆಗಿದೆ. ಸೊ ಇದು ಫ್ರೀ ಟು ಮೂವ್ ಇದೆ. ಸೊ ಇದನ್ನು ನೀವು ಆರ್ ಮಾಡಿದ್ರೆ ಆರ್ ಯು ಐ ನೋಡಿ ಮ್ಯಾಚ್ ಆಯಿತು, ವೈಟ್ ವೈಟ್ ಮ್ಯಾಚ್ ಆಯಿತು, ಗ್ರೀನ್ ಗ್ರೀನ್ ಮ್ಯಾಚ್ ಆಯಿತು. ಇವಾಗ ರೆಡ್ನ ನಾವು ಹಿಂಗೆ ತಿರುಗಿಸಿದ್ರೆ ರೆಡ್ ರೆಡ್ ಕೂಡ ಮ್ಯಾಚ್ ಆಗುತ್ತೆ, ನೋಡಿದ್ರಲ್ಲ ಗೈಸ್. ಸೊ ಜಸ್ಟ್ ಆರ್ ಯು ಐ ಆರ್ ಐ. ಸೊ ಗೈಸ್, ಇದನ್ನು ಫಾರ್ಮುಲಾ ಥರ ನೆನ್ಪಿಟ್ಕೊಂಡು ಹೋಗ್ಬೇಡಿ. ಫಾರ್ಮುಲಾ ಥರ ನೆನ್ಪಿಟ್ಕೊಂಡ್ರೆ ಮತ್ತೆ ಅದೇ ಬಿಗಿನರ್ಸ್ ಮೆಥಡ್ ಥರ ಆಗ್ಬಿಡುತ್ತೆ. ಸೊ ನೀವು ಇದನ್ನು ತಲೆ ಲಾಜಿಕ್ ನೆನ್ಪಿಟ್ಕೊಳ್ಳಿ, ಯಾವ ಥರ ಮೂವ್ ಮಾಡಬೇಕು ನೋಡಿ. ಇಲ್ಲಿ ಇದು ಇವಾಗ ಇಲ್ಲಿ ಬರಬೇಕು ಅಂದರೆ, ಸೊ ಇದನ್ನ ಮೇಲೆದ್ದಾಗ ನಮಗೆ ಇಲ್ಲಿ ವೈಟ್ ಕಾಲ್ ಇದೆ. ಸೊ ಈ ವೈಟ್ ಬಂದು ಇಲ್ಲಿ ಕೂತ್ಕೋಬೇಕು. ಸೊ ವೈಟ್ ವೈಟ್ ಮ್ಯಾಚ್ ಆಯಿತು, ಗ್ರೀನ್ ಗ್ರೀನ್ ಮ್ಯಾಚ್ ಆಯಿತು. ಹೋಗಿ ಇದೊಂದು ಕೆಳಗೆ ಹೇಳಿದ್ರೆ ರೆಡ್ ರೆಡ್ ಮ್ಯಾಚ್ ಆಗುತ್ತೆ, ಆ ಥರ ಅಂದ್ಕೊಳ್ಳಿ ಗೈಸ್. ಓಕೆ, ಈಗ ಕೇಸ್ 1B ಹೋಗ್ತಾಯಿದ್ದೀನಿ. ಇಲ್ಲಿ ನೋಡಿ ಗೈಸ್, ಇದು ರೈಟ್ ಬಂದಿದೆ, ಅಂದರೆ ಇದು ಕೇಸ್ 1B. ಸೊ ಇದು ರೈಟಲ್ಲಿ ಇದೆ, ಮೊದಲಿಗೆ ನಮಗೆ ಲೆಫ್ಟಲ್ಲಿ ಇತ್ತು. ಓಕೆ ಗೈಸ್, ಇದೇನಿಲ್ಲ, ರೈಟಲ್ಲಿದೆ. ಸೊ ಇವಾಗ ಇದು ನಿಮಗೆ ಫ್ರೀ ಟು ಮೂವ್ ಆಯಿತು. ಸೊ ನಾನು ಮೊದಲೇ ಹೇಳಿದಾಗ ಇಲ್ಲಿರೋ ಕಲರ್ ಮ್ಯಾಚ್ ಮಾಡ್ಕೊಬೇಡಿ, ಇಲ್ಲಿರೋ ಕಲರಿಗೆ ಮ್ಯಾಚ್ ಮಾಡ್ಕೊಳ್ಳಿ. ಅಂದರೆ ಇದು ಬ್ಲೂ ಇದೆ, ಸೊ ಬ್ಲೂಗೆ ತಗೊಂಡೋಗಿ. ಸೊ ಇಲ್ಲಿ ಮ್ಯಾಚ್ ಆಯಿತು. ಸೊ ಇದು ಫ್ರೀ ಟು ಮೂವ್ ಆಯಿತು. ಸೊ ಇವಾಗ ಸುಮ್ಮನೆ LIUL ಮಾಡಿದ್ರೆ ಬಂತು ಗೈಸ್. ನೋಡು, ಇನ್ನೊಂದು ಸಲ ತೋರಿಸ್ತೀನಿ ಗೈಸ್. ಸೊ ನೀಟಾಗಿ ಅಬ್ಸರ್ವ್ ಮಾಡಿ ಮೂವ್ಸ್ ಹೆಂಗಿದೆ ಅಂತ. ಫಾರ್ಮುಲಾ ಥರ ಅಂತೂ ಕಲಿಯೋಕ್ಕೋಗಲಿ. ಸೊ ನೋಡಿ, ಇದನ್ನು ಈ ಲೇಯರನ್ನು ಮೇಲಕ್ಕೆ ಎತ್ತಿದ್ರೆ, ಸೊ ಇಲ್ಲೊಂದು ವೈಟ್ ಬೇಕು ನನಗೆ. ಸೊ ಇಲ್ಲಿದೆ ವೈಟು, ಸೊ ಇಲ್ಲಿ ವೈಟ್ ವೈಟ್ ಮ್ಯಾಚ್ ಆಯಿತು, ಆರೆಂಜ್ ಆರೆಂಜ್ ಇದೆ. ಸೊ ಇದನ್ನು ಕೆಳಗೆ ತೊಗೊಂಬಂದರೆ ಬ್ಲೂ ಬ್ಲೂ ಮ್ಯಾಚ್ ಆಗುತ್ತೆ ನೋಡಿ. ಈ ಥರ ಪೇರ್ ಇನ್ಸರ್ಟ್ ಆಯಿತು. ಓಕೆ, ಸೊ ಇದನ್ನು ಪೇರ್ ಇನ್ಸರ್ಷನ್ ಇಷ್ಟ ಆಯಿತು. ನಾನು ಕೇಸ್ 2 ಕಡೆ ಹೋಗ್ತಾಯಿದ್ದೀನಿ. ಓಕೆ, ಸೊ ನಾನು ಕೇಸ್ 2 ಕಡೆ ಮೂವ್ ಆಗ್ತಾಯಿದ್ದೀನಿ. ಈಗ ಇಲ್ಲಿ ನಿಮಗೆ ಮತ್ತೆ ಮೂರು ಕೇಸ್ ಬರುತ್ತೆ, ಕೇಸ್ 2, ಕೇಸ್ 3, ಕೇಸ್ 4, ಮತ್ತು ಕೇಸ್ 2 ಮತ್ತು ಕೇಸ್ 3 ಅಲ್ಲಿ ನಿಮಗೆ AB ಎರಡು ಬರುತ್ತೆ ಗೈಸ್. ಸೊ ಟೆನ್ಷನ್ ತೊಗೊಂಡ್ಕೋಬೇಡಿ, ಏನಿಲ್ಲ, ಜಾಸ್ತಿ ಕೇಸ್ ಇಲ್ಲ. ಮತ್ತು ಮೊದಲನೇ ಕೇಸ್ 1 ಏನಿಲ್ಲ, ಕೇಸ್ ಅಂತಲೇ ಅನ್ನಲ್ಲ, ಅದನ್ನು ಪೇರ್ ಇನ್ಸರ್ಟ್ ಮಾಡಲೇಬೇಕಾಗುತ್ತೆ. ಸೊ ಈ ಸ್ಟೆಪ್ಪಿಂದ ಗೈಸ್, ನೀವು ಪೇರ್ ಇನ್ಸರ್ಟ್ ಹೇಗೆ ಮಾಡೋದು ಅಂತ ಅಲ್ಲ, ಪೇರ್ ಇನ್ಸರ್ಟ್ ಅಲ್ಲ, ಪೇರನ್ನು ಹೇಗೆ ಮಾಡ್ಕೊಳೋದು ಅಂತ ಕಲಿತೀರಾ ಗೈಸ್. ಸೊ ಮೊದಲನೇ ಕೇಸಲ್ಲಿ ನಿಮಗೆ ರೆಡಿ ರೆಡಿ ಪೇರ್ ಸಿಕ್ಬಿಟ್ಟಿತ್ತು, ಅದನ್ನು ಮಾಮೂಲಿ ಇನ್ಸರ್ಟ್ ಮಾಡಿಬಿಟ್ರಿ. ಆದರೆ ಅದನ್ನು ಆ ಥರ ಎಲ್ಲರಿಗೂ ಸಿಗೋಲ್ಲ, ಯಾವಾಗಲೂ ಸಿಗೋಲ್ಲ. ಸೊ ನೀವು ಇಲ್ಲಿಂದ ನೀವು ಆ ಥರ ಪೇರ್ನ ಹೇಗೆ ಮಾಡ್ಕೊಳೋದು ಅಂತ ಕಲಿತೀರಾ ಗೈಸ್. ಓಕೆ, ನಾನು ಇವಾಗ ಇದರಲ್ಲಿ ಕೇಸ್ 2, ಕೇಸ್ 3, ಕೇಸ್ 4 ಇದೆ. ಕೇಸ್ 2 ಬಗ್ಗೆ ಹೇಳ್ತೀನಿ, ಅದು ಹೇಗೆ ಕೇಸ್ ಇದೆ ಅಂತ. ಸೊ ನಮಗೆ ಇಲ್ಲಿ ವೈಟ್ ಬೇಕು. ಓಕೆ, ಸಾರಿ ಗೈಸ್, ಇಟ್ ಪ್ಲೇಸ್ ಆಗಿದೆ. ಓಕೆ, ಇಲ್ಲಿ ವೈಟ್ ಬೇಕು ನಮಗೆ. ಓ ವೈಟ್ ಗೈಸ್, ಓಕೆ, ಇಲ್ಲಿ ವೈಟ್ ಬೇಕು ನಮಗೆ, ಇಲ್ಲಿ ವೈಟ್ ಬೇಕು. ಸೊ ವೈಟ್ ಕಾರ್ನರ್ ಪೀಸ್ ಹುಡುಕ್ಬೇಕು ನಾನು, ಮೇಲ್ಗಡೆಯಲ್ಲಿ ವೈಟ್ ಕಾರ್ನರ್ ಪೀಸ್ ಹುಡುಕ್ಬೇಕು. ಸೊ ವೈಟ್ ಕಾರ್ನರ್ ಪೀಸ್ ಇಲ್ಲಿದೆ. ಇದರಲ್ಲಿ ಕೇಸಸ್ ಹೇಗಾಗಿದೆ ಅಂದರೆ, ನಮಗೆ ಇಲ್ಲ ವೈಟ್ ಕಲರು ರೈಟ್ ಸೈಡ್ ಫೇಸ್ ಆಗುತ್ತೆ. ಸೊ ಇದು ನಮ್ಮ ಇದು ಟಾಪು, ಇದು ನಮ್ಮ ಫೇಸ್ ಆದರೆ. ಸೊ ವೈಟ್ ಇಲ್ಲ ರೈಟ್ ಸೈಡ್ ಫೇಸ್ ಆಗಿರುತ್ತೆ, ಇಲ್ಲ ವೈಟ್ ಟಾಪ್ ಫೇಸಲ್ಲಿರುತ್ತೆ, ಇಲ್ಲ ವೈಟ್ ನಮ್ಮ ಫೇಸಲ್ಲಿರುತ್ತೆ ಅಷ್ಟೇ ಗೈಸ್. ಇನ್ನೇನು ಮೂರು ಫೇಸ್ ಬಿಟ್ಟರೆ ಇನ್ಯಾವ ಫೇಸು ಇರೋಲ್ಲ ಈ ವೈಟು. ಮತ್ತು ಅದರಲ್ಲಿ AB ಹೆಂಗಾಗುತ್ತಪ್ಪ ಅಂದರೆ, ಇಲ್ಲಿ ನೋಡಿ ಗೈಸ್, ಇವಾಗ ಇದ್ರ ಕರೆಸ್ಪಾಂಡಿಂಗ್ ಎಡ್ಜ್ ಅದು. ಸೊ ಇಲ್ಲಿ ವೈಟ್ ಬ್ಲೂ ರೆಡ್ ಇದೆ. ಸೊ ಬ್ಲೂ ರೆಡ್ ಇದ್ರ ಕರೆಸ್ಪಾಂಡಿಂಗ್ ಎಡ್ಜ್. ಸೊ ಬ್ಲೂ ರೆಡ್ ಎಲ್ಲಿದೆ, ಇಲ್ಲಿದೆ ಬ್ಲೂ ಮತ್ತು ರೆಡ್. ಇಲ್ಲಿ ನೋಡಿ ಗೈಸ್, ಇದು ಎರಡು ಪೀಸ್ ಕೂಡ ಮೇಲ್ಗಡೆ ಎಲ್ಲರೆಲ್ಲ ಇರಬೇಕು ನಿಮಗೆ ಪೇರ್ ಮಾಡ್ಕೊಳ್ಬೇಕಾದ್ರೆ. ಸೊ ಇಲ್ಲಿ ನೋಡ್ಬೋದು ನೀವಿಲ್ಲಿ ಎರಡು ಪೀಸ್ದು ಕಲರ್ ಚೇಂಜ್ ಇದೆ. ಇಲ್ಲಿ ಮೇಲ್ಗಡೆ ಇಲ್ಲಿ ರೆಡ್ ಇದೆ, ಆದರೆ ಇಲ್ಲಿ ಬ್ಲೂ ಇದೆ, ನೋಡ್ಬೋದು ಗೈಸ್. ಓಕೆ, ನೀಟಾಗಿ ಅವು ಎರಡು ಪೀಸ್ ಮಾತ್ರ ಅಬ್ಸರ್ವ್ ಮಾಡಿ ನೀವು, ಅಲ್ಲಿ ಎರಡು ಪೀಸ್ ಕಾಣ್ತಿರೋದು ಮಾತ್ರ ಅಬ್ಸರ್ವ್ ಮಾಡಿ, ಇನ್ನು ಮಿಕ್ಕಿದೆಲ್ಲ ಇಗ್ನೋರ್ ಮಾಡಿ. ಇಲ್ಲಿ ನೋಡಿ, ಇಲ್ಲಿ ರೆಡ್ ಇದೆ, ಇಲ್ಲಿ ಬ್ಲೂ ಇದೆ. ಸೊ ಕಲರ್ ಚೇಂಜ್ ಇದೆ. ಇದು Case A. Case B ಆದರೆ ನಿಮಗೆ ಕಲರ್ ಎರಡು ಸೇಮ್ ಇರುತ್ತೆ ಗೈಸ್. ಈಗ Case A ನಾನು ತೋರಿಸ್ತಾ ಇದ್ದೀನಿ ಹೇಗೆ ಸಾಲ್ವ್ ಮಾಡೋದು ಅಂತ. ಸೊ ಯಾವಾಗಲೂ ಇದನ್ನು ನೀವು ರೈಟ್ ಸೈಡಾಗೆ ಇಟ್ಕೊಳ್ಳಿ. ಈ ಪೊಸಿಷನ್, ಈ ಪೀಸ್ ಎಲ್ಲೇ ಇದ್ರೋ ಅದನ್ನು ರೈಟ್ ಸೈಡಾಗೆ ತೊಗೊಂಬನ್ನಿ. ಮತ್ತು ಈ ಪೀಸ್ನು ಅಷ್ಟೇ ಗೈಸ್, ಇದೇ ಪೊಸಿಷನಿಗೆ ತೊಗೊಂಬನ್ನಿ. ಈ ಎಡ್ಜ್ ಪೀಸ್ ಇದ್ರ ಕರೆಸ್ಪಾಂಡಿಂಗ್ ಎಡ್ಜ್ ಪೀಸ್ ನಿಮಗೆ ಎಲ್ಲೇ ಇಡೀ ರುಬಿಕ್ಸ್ ಇವಲ್ಲಿ ಎಲ್ಲೇ ಇದ್ದರೂ ಅದನ್ನು ಇದೇ ಪೊಸಿಷನಿಗೆ ತೊಗೊಂಬನ್ನಿ ಗೈಸ್. ಈ ಥರ ಎಲ್ಲ ಅನ್ಕೋಬೋದು ನೀವು, ಏನಾರು ಅನ್ಕೋಬೋದು. ಹೋಗಿ ಗೈಸ್, ಈ ಥರ ತೊಗೊಂಬಂದಮೇಲೆ ಇದು ಫಸ್ಟ್ ಕೇಸ್ ಏನಪ್ಪ ಅಂದರೆ ಕಲರ್ ಚೇಂಜ್ ಇದೆ. ಸೊ Case 2A ಇಲ್ಲಿ ನೋಡ್ಬೋದು ಗೈಸ್, ನೀವು ಏನಿಲ್ಲ, ಇದನ್ನು ಫಸ್ಟು ನೀವು ನೋಡಿ, ಇದು ವೈಟ್ ಬ್ಲೂ ರೆಡ್ ಇದೆ. ಸೊ ವೈಟ್ ಬ್ಲೂ ರೆಡ್, ಸೊ ಇಲ್ಲಿಗೆ ತೊಗೊಂಬನ್ನಿ ಅದನ್ನು. ಸೊ ಕರೆಕ್ಟಾಗಿ ತೊಗೊಂಬನ್ನಿ. ಇವಾಗ ನೋಡಿ ಗೈಸ್, ಆರ್ ಮಾಡಿದ ತಕ್ಷಣ ನೋಡಿ ಗೈಸ್, ಇಲ್ಲಿ ಮ್ಯಾಚ್ ಆಯಿತು, ಬ್ಲೂ ಬ್ಲೂ ಮ್ಯಾಚ್ ಆಯಿತು, ಇಲ್ಲಿ ರೆಡ್ ರೆಡ್ ಮ್ಯಾಚ್ ಆಯಿತು. ಸೊ ಇದನ್ನು ಮತ್ತೆ ಯು ಮಾಡ್ತೀನಿ ನಾನು, ಯು ಅಂದರೆ ವೈಟ್ ವೈಟ್ ಮ್ಯಾಚ್ ಆಯಿತು, ಇಲ್ಲಿ ರೆಡ್ ರೆಡ್ ಮ್ಯಾಚ್ ಆಯಿತು. ಮತ್ತು ಅದನ್ನು RI ಮಾಡಿಕೊಂಡ್ರೆ ನಾನು, ಬ್ಲೂ ಮ್ಯಾಚ್ ಆಯಿತು, ರೆಡ್ ಮ್ಯಾಚ್ ಆಯಿತು. ನೋಡಿ ಗೈಸ್, ಇದೇ ಥರ ನೀವು ಪೇರ್ ಮಾಡ್ಕೊಂಡು ಒಂದೇ ಸಲ ಇನ್ಸರ್ಟ್ ಮಾಡಿಬಿಟ್ರಿ. ಈ ಥರ ಕೇಸಲ್ಲಿ ನೀವು ಇನ್ಸರ್ಟ್ ಮಾಡೋದು ಮತ್ತೆ ಬೇರೆ ಇದ್ದಿಲ್ಲ, ಪೇರ್ ಮಾಡೋದು ಇನ್ಸರ್ಟು ಒಟ್ಟಿಗೆ ಆಗ್ಬಿಡುತ್ತೆ. ಈಗ Case 2B ಕಡೆ ಹೋಗ್ತಾಯಿದ್ದೀನಿ ಗೈಸ್.
ಗೈಸ್ ಈಗ ಕೇಸ್ ಟು ಬಿ ಪಾರ್ಟ್ ಇದು. ಇಲ್ಲಿ ಇಲ್ಲಿ ಕೂಡ ವೈಟ್ ರೈಟ್ ಫೇಸಲ್ ಇದೆ. ಓಕೆ ಈಗ ಹುಡುಕ್ತೀನಿ ಸರ್, ನೋಡ್ಬೋದು ಇಲ್ಲೊಂದು ವೈಟ್ ಕಾರ್ ಪೀಸ್ ಇದೆ ನನಗೆ. ಸೊ ಇದ್ರ ಕರೆಸ್ಪಾಂಡಿಂಗ್ ಇಟ್ಸ್ ಪೀಸ್ ಯಾವುದಪ್ಪ ಅಂದರೆ ರೆಡ್ ಮತ್ತು ಬ್ಲೂ ಬರಬೇಕು ನನಗೆ. ಸೊ ರೆಡ್ ಮತ್ತು ಬ್ಲೂ ಈ ಟಾಪ್ ಲೇಯರಲ್ಲಿ ಎಲ್ಲೂ ಕೂಡ ಇಲ್ಲ. ಸೊ ಇಡೀ ರುಬಿಕ್ಸ್ ಕ್ಯೂಬ್ ಎಲ್ಲಿದೆ ಅಂತ ಹುಡುಕಿ. ಸೊ ಇಲ್ಲ ಅಂದರೆ ಸೆಕೆಂಡ್ ಲೇಯರಲ್ಲಿ ಈ ಪೊಸಿಷನ್ಸಲ್ಲೇ ಇರುತ್ತೆ, ಈ ಸೆಕೆಂಡ್ ಲೇಯರಲ್ಲಿ. ಅದು ಬಿಟ್ಟು ಇನ್ನು ಎಲ್ಲೂ ಇರೋಕ್ಕೆ ಸಾಧ್ಯವೇ ಇಲ್ಲ. ಸೊ ಎಲ್ಲಿದೆ ಅಂದರೆ ಇಲ್ಲಿದೆ ನೋಡಿ ಗೈಸ್. ಸೊ ಇಲ್ಲಿದೆ. ಸೊ ಇದನ್ನು ನಾನು ಟಾಪ್ ಲೇಯರಿಗೆ ಫಸ್ಟ್ ತೊಗೋಬೇಕು. ಸೊ ಆಮೇಲೆ ನಾನು ಇದು ಮಾಡಬೇಕು. ಸೊ ಇದು ಇದನ್ನು ಫಸ್ಟ್ ನಾನು ಟಾಪ್ ಲೇಯರಿಗೆ ತೊಗೋಬೇಕು ಗೈಸ್. ನೋಡ್ಬೋದು ಇಲ್ಲಿ ಈ ಪೀಸ್ನ. ಸೊ ರೆಡ್ ಮತ್ತು ಬ್ಲೂ ಈ ಪೀಸ್ ನಾನು ಫಸ್ಟ್ ಟಾಪ್ ಲೇಯರಿಗೆ ತೊಗೋಬೇಕು. ಸೊ ಎಲ್ಲ ಜಸ್ಟ್ ಈಗ ರೊಟೇಟ್ ಮಾಡಿ. ಸೊ ಟಾಪ್ ಲೇಯರಿಗೆ ಬಂತು, ಆದರೆ ಗೈಸ್ ಇವು ಪ್ಲಸ್ಗೆ ತೊಗೋಗಿದೆ. ಸೊ ಪ್ಲಸ್ ಮತ್ತೆ ವಾಪಸ್ ಮಾಡಬೇಕಂದ್ರೆ ಇವೆರಡು ಪೀಸ್ನ ನೀವು ಮ್ಯಾಚ್ ಮಾಡಬೇಕಾಗಿರೋದು. ಸೊ ಇವೆರಡು ಪೀಸು ಬರಿರೋಂಥ ಆಕ್ಸಿಸ್ ತೊಗೊಳ್ಳಿ ಅಂದರೆ ನೋಡಿ. ಸೊ ನಾನು ಈಗ ರೊಟೇಟ್ ಮಾಡಿದ್ರೆ, ಸೊ ಅಂದರೆ ಇವಾಗ ಏನಪ್ಪ, ನೀವು ಇದನ್ನು ಪ್ಲಸ್ ವಾಪಸ್ ಹಿಂಗೆ ತಿರುಗಿಸ್ಬೇಕಾಗುತ್ತೆ, ಮತ್ತು ವಾಪಸ್ ತಿರುಗಿಸಿದ್ರೆ ಮತ್ತಿದು ಮತ್ತೆ ವಾಪಸ್ ಬಂದುಬಿಡುತ್ತೆ. ಸೊ ಆದ್ದರಿಂದ ಈ ಮೂರು ಪೀಸಲ್ಲಿ ಇವೆರಡು ಬರಬಾರ್ದು ಆ ಥರ ಮಾಡಿ. ಸೊ ನೋಡಿ ಗೈಸ್ ಹೇಗೆ ಅಂತ ತೋರಿಸ್ತೀನಿ. ಸೊ ಈಗ ಜಸ್ಟ್ ನಾನು ರೊಟೇಟ್ ಮಾಡಿದೆ ಅಂದರೆ, ಸೊ ಈ ಎರಡು ಪೀಸು ಸೇಫ್ ಆಯಿತು. ಸೊ ಈ ಮೂರು ಪೀಸಲ್ಲೇ ಇವೆರಡು ಪೀಸ್ ಕೂಡ ಬರಲ್ಲ, ಅಂದರೆ ಇವು ಎರಡು ಪೀಸು ಬರಲಿಲ್ಲಂಥ ಆಕ್ಸಿಸ್ನ ಅಲ್ಲಿ ತೊಗೊಂಬನ್ನಿ. ಸೊ ಇದನ್ನು ವಾಪಸ್ ಮಾಡಿ. ಸೊ ಪ್ಲಸ್ ಕೆಟ್ಟೋಗಲಿಲ್ಲ. ಸೊ ಇದು ಬಂತು. ಅವಾಗ ಇದು ಕೇಸ್ ಟು ಬಿ ಪಾರ್ಟ್ ಹೇಗಪ್ಪ ಅಂದರೆ, ಇಲ್ಲಿ ನೋಡ್ಬೋದು ನೀವು ವೈಟ್ ಫೇಸಿಂಗ್ ಲೈಟ್ ಇದೆ, ಮತ್ತು ಎರಡು ಸೇಮ್ ಕಲರ್ ಇದೆ. ಸೊ ಗೈಸ್ ಇವೆರಡು ಪೀಸ್ ಮಾತ್ರ ಅಬ್ಸರ್ವ್ ಮಾಡಿ ನೀವು. ಓಕೆ, ಇವೆರಡು ಪೀಸ್ ಮಾತ್ರ ಅಬ್ಸರ್ವ್ ಮಾಡಿ, ಸೇಮ್ ಕಲರ್ ಇದೆ ಇದರಲ್ಲಿ. ಗೈಸ್ ಇವಾಗ ನೀವು ಫಸ್ಟ್ ಪಾರ್ಟಲ್ಲಿ ಈ ಪೀಸ್ ಇಲ್ಲೇ ಇರಬೇಕು ಆ ಥರ ಏನಿಲ್ಲ, ಇದರಲ್ಲಿ ಇಲ್ಲಾರು ಇರ್ಬೋದು, ಇಲ್ಲಾರು ಇರ್ಬೋದು, ಎಲ್ಲರೂ ಇರ್ಬೋದು. ಸೊ ಇದಕ್ಕೇನು ಫಾರ್ಮುಲಾ ಇಲ್ಲ, ನೀಟಾಗಿ ಅಬ್ಸರ್ವ್ ಮಾಡಿ, ಮೂವ್ಸ್ ಅಬ್ಸರ್ವ್ ಮಾಡಿ. ಸೊ ಮತ್ತು ಇದು ಇದ್ರ ಪಕ್ಕನೇ ಒಂದೊಂದ್ಸಲ ಇದು ಬಿಡುತ್ತೆ, ಅಂದರೆ ಇನ್ವರ್ಟ್ ಆಗಿರುತ್ತೆ ಇದ್ರ ಪಕ್ಕನೇ. ಸೊ ಇದ್ರ ಪಕ್ಕನೇ ಇನ್ವರ್ಟ್ ಆಗಿ ಕೂತಿರುತ್ತೆ, ಅಂದರೆ ಉಲ್ಟಾ ಆಗಿ ಕೂತಿರುತ್ತೆ. ಸೊ ಅದು ಸ್ಪೆಷಲ್ ಕೇಸಿಗೆ ಬರುತ್ತೆ, ಅದು ಕೊನೆ ತನಕ ನೋಡಿ. ಮತ್ತು ನಿಮಗೆ ಒಂದು ಪೇರ್ ಫಾರ್ಮ್ ಮಾಡ್ತೀರಾ, ಮತ್ತು ಇನ್ನೊಂದು ಪೇರ್ ಇನ್ಸರ್ಟ್ ಮಾಡ್ಬೇಕಾದ್ರೆ ಒಂದು ಪೇರ್ ಕೆಟ್ಟೋಗುತ್ತೆ. ಸೊ ಆ ಥರ ಎಲ್ಲ ಕೇಸ್ ಇದ್ದಾಗ ಸೊ ಕೊನೆ ತನಕ ನೋಡಿ. ಕೊನೆಗೆ ನಾನು ಹೇಗೆ ನಾನು ರುಬಿಕ್ಸ್ ಕ್ಯೂಬ್ ಸಾಲ್ವ್ ಮಾಡಿದೆ. ಸೊ ಅದರಲ್ಲೆಲ್ಲ ಡೌಟ್ಸ್ ಕ್ಲಿಯರ್ ಆಗುತ್ತೆ ನಿಮ್ಮದು. ಓಕೆ, ಈಗ ಇವೆರಡು ಪೀಸ್ ಇದೆ. ಸೊ ಇಲ್ಲ ಜಸ್ಟ್ ಈ ಪೀಸ್ ನನಗೆ ಇಲ್ಲಿ ಬರಬೇಕು ಇವಾಗ. ಸೊ ಇದ್ರ ಪಕ್ಕನೇ ಕೂತ್ಕೋಬೇಕಲ್ವ ಗೈಸ್. ಸೊ ನೋಡ್ಬೋದು ಈ ರೆಡ್ ನನಗೆ ಇಲ್ಲಿಗೆ ಬಂದರೆ ಈ ರೆಡ್ ರೆಡ್ ಮ್ಯಾಚ್ ಆಗುತ್ತೆ, ಮತ್ತು ಈ ಬ್ಲೂ ನನಗೆ ಇಲ್ಲಿ ಬಂದರೆ ಸೊ ಈ ಬ್ಲೂ ಬ್ಲೂ ಮ್ಯಾಚ್ ಆಗುತ್ತೆ. ಸೊ ಆದ್ದರಿಂದ ಸೊ ನಾನು ಈ ಪೀಸ್ನ ಇಲ್ಲಿಗೆ ತರಬೇಕು. ಸೊ ಜಸ್ಟ್ ಈಗ ರೊಟೇಟ್ ಮಾಡಿದ್ರೆ ನಾನು ಆಗಲ್ಲ ಗೈಸ್, ಯಾಕಂದರೆ ಇಲ್ಲಿದ್ದ ಪೀಸು ಇಲ್ಲಿಗೆ ಹೊರಟೋಯ್ತು. ಸೊ ಆದ್ದರಿಂದ ನೀವೇನು ಮಾಡ್ಬೇಕಪ್ಪ ಅಂದರೆ, ಫಸ್ಟ್ ಈ ವೈಟ್ ಪೀಸ್ನ ನೀವು ಸೇಫ್ ಮಾಡ್ಕೋಬೇಕು. ಸೊ ಜಸ್ಟ್ ನನ್ನ ಕೆಳಗೆ ತಿರುಗಿಸುವಂಥದ್ದು ನೀವು ಸೇಫ್ ಆಯಿತು. ಸೊ ಮತ್ತು ಇದು ಫ್ರೀ ಟು ಮೂವ್ ಆಯಿತು ಈ ಲೇಯರ್. ಮತ್ತು ನನಗೆ ಪ್ಲಸ್ ಕೂಡ ಕೆಡಲ್ಲ. ಸೊ ಈ ಲೇಯರ್ ತಿರುಗಿಸಿದಾಗ ಪ್ಲಸ್ ಕೂಡ ಕೆಡಲ್ಲ. ಓಕೆ, ಆದ್ದರಿಂದ ಇದನ್ನು ಇವಾಗ ಈ ಪೊಸಿಷನ್ ತೊಗೊಂಬನ್ನಿ. ಜಸ್ಟ್ ಯು ಟು ಮಾಡಿ ಮತ್ತು ಇದನ್ನು ವಾಪಸ್ ಮಾಡಿ. ಸೊ ಜಸ್ಟ್ ಇನ್ನೊಂದ್ಸಲ ನೋಡ್ಕೊಳ್ಳಿ ಗೈಸ್. ಸೊ ಆರ್ ಐ ಯು ಟು ಆರ್. ಓಕೆ, ಮ್ಯಾಚ್ ಆಯಿತು. ಇವಾಗ ಮ್ಯಾಚ್ ಆಗಿರೋ ಪೇ ಇನ್ಸರ್ಟ್ ಮಾಡ್ಬೋದು, ಅದೇನು ಈಸಿ. ಸೊ ಈ ರೆಡ್ ಇದೆಯಲ್ಲ, ಸೊ ರೆಡ್ ಹತ್ರ ತೊಗೊಂಡೋಗಿ. ಸೊ ಈಗ ಈ ಲೇಯರ್ ಫ್ರೀ ಟು ಮೂವ್ ಇದೆ. ಸೊ ಎಲ್ ಐ ಯು ಎಲ್ ಜಸ್ಟ್ ರೊಟೇಟ್. ಓಕೆ, ಇನ್ನೊಂದು ಪಾಸಿಬಿಲಿಟಿ ಅದೇನಪ್ಪ ಅಂದರೆ, ಸೊ ತೋರಿಸ್ತೀನಿ. ಸೊ ಏನಿಲ್ಲ, ಜಸ್ಟ್ ನಿಮಗೆ ಓಕೆ ಸಾರಿ ಗೈಸ್. ಓಕೆ, ನೋಡ್ಬೋದು ಇಲ್ಲಿ. ಸೊ ಈ ಪೊಸಿಷನ್ ಆಗಿತ್ತು ಮೊದಲು. ಸೊ ಇವಾಗ ಈ ಪೊಸಿಷನಲ್ಲಿದೆ. ಸೊ ಇಲ್ಲಿ ಇಲ್ಲಿ ಇದ್ದರೆ ಸೊ ಅದು ಸ್ಪೆಷಲ್ ಕೇಸ್ ಬರುತ್ತೆ. ಅದನ್ನು ಕೊನೆಗೆ ಸಾಲ್ವ್ ಮಾಡಿದ್ದೀನಿ. ಅದು ಫಸ್ಟ್ ಡಿಟ್ಯಾಚ್ ಹೇಗೆ ಮಾಡೋದು, ಮತ್ತು ಪೇರ್ ಹೇಗೆ ಮಾಡೋದು ಅಂತೆಲ್ಲ. ಸೊ ಇವಾಗ ನನಗೆ ಇಲ್ಲಿದೆ. ಸೊ ಮೊದಲು ಇಲ್ಲಿತ್ತು, ಇವಾಗ ಇಲ್ಲಿದೆ. ಏನಿಲ್ಲ ಗೈಸ್, ಇವಾಗ ಆವಾಗಲೇ ನೀವು ಆರ್ ಐ ಮಾಡಿ ಯು ಟು ಮಾಡಿದರೆ, ಇವಾಗ ಜಸ್ಟ್ ಯು ಐ ಮಾಡಿ ಈ ಪೊಸಿಷನ್ಗೆ ತೊಗೊಂಬನ್ನಿ ಅಷ್ಟೇ. ಸೊ ಮತ್ತೆ ವಾಪಸ್ ತೊಗೊಂಡ್ರೆ ಮ್ಯಾಚ್ ಆಯಿತು. ಸೊ ನೋಡಿ ಗೈಸ್, ಈ ಪೀಸು ಎಲ್ಲರೂ ಇರಲಿ ಎರಡು ಪೊಸಿಷನಲ್ಲಿ, ಈ ಪೊಸಿಷನ್ಗೆ ತೊಗೊಂಬಂದ್ಬೇಕು. ಸೊ ಇದನ್ನು ಫಸ್ಟ್ ಸೇವ್ ಮಾಡ್ಕೊಳ್ಳಿ. ಸೊ ಇಲ್ಲಿದ್ದರೆ ಯು ಟು ಮಾಡಿದ್ರಿ. ಸೊ ಇಲ್ಲಿರೋದ್ರಿಂದ ಜಸ್ಟ್ ಯು ಐ ಮಾಡ್ತಾಯಿದ್ದೀನಿ ನಾನು ಈ ಪೊಸಿಷನಿಗೆ ಬಂತು. ಸೊ ಮತ್ತೆ ಆರ್ ಮಾಡ್ತಾಯಿದ್ದೀನಿ, ಮ್ಯಾಚ್ ಆಯಿತು. ಇವಾಗ ಮತ್ತೆ ಪೇರ್ ಇನ್ಸರ್ಟ್ ಮಾಡಿ ಗೈಸ್. ಅಷ್ಟೇ, ಪೇರ್ ಇನ್ಸರ್ಟ್ ಆಯ್ತು ಗೈಸ್. ಓಕೆ, ಇಲ್ಲಿ ನೋಡ್ಬೋದು ಇದು ಕೇಸ್ ತ್ರೀ ಎ ಪಾರ್ಟ್. ಕೇಸ್ ತ್ರೀಯಲ್ಲಿ ಏನಾಗಿದೆ ಅಂದರೆ, ನನಗೆ ವೈಟ್ ಫೇಸಿಂಗ್ ನಮ್ಮ ಫೇಸ್ ಅಂದರೆ ವೈಟ್ ಫೇಸಿಂಗ್ ಫ್ರಂಟ್. ಸೊ ನಮ್ಮ ಫೇಸಾಗಿ ಫ್ರಂಟ್ ಆಗಿ ವೈಟ್ ಫೇಸ್ ಮಾಡ್ತಾಯಿದೆ. ಸೊ ಈ ಥರ ಇದೆ ಗೈಸ್, ಇದ್ರ ಕರೆಸ್ಪಾಂಡಿಂಗ್ ಎಡ್ಜ್ ಪೀಸ್ ಎಲ್ಲಿದೆ ಅಂತ ಹುಡುಕಿ. ಸೊ ನನಗೆ ನೋಡಿ, ಇಲ್ಲಿ ವೈಟ್ ಗ್ರೀನ್ ಆರೆಂಜ್ ಇದೆ. ಸೊ ಗ್ರೀನ್ ಆರೆಂಜ್ ಇದ್ರೆ ಕರೆಸ್ಪಾಂಡಿಂಗ್ ಎಡ್ಜ್ ಪೀಸ್ ಆಗುತ್ತೆ. ಸೊ ಗ್ರೀನ್ ಆರೆಂಜ್ ಎಲ್ಲಿದೆ ಅಂತ ಹುಡುಕ್ತೀನಿ. ಸೊ ಇಲ್ಲೇ ಇದೆ ನನಗೆ ಗ್ರೀನ್ ಆರೆಂಜ್. ಸೊ ನಿಮಗೆ ಗೈಸ್ ಬೇರೆ ಕಡೆ ಎಲ್ಲರೂ ಇರುತ್ತೆ ರುಬಿಕ್ಸ್ ಕ್ಯೂಬಲ್ಲಿ. ಸೊ ಅದನ್ನು ನೀವು ಈ ಥರ ಇದ್ದಾಗ ಗೈಸ್ ಈ ಪೊಸಿಷನ್ಗೆ ತೊಗೊಂಬನ್ನಿ. ಆವಾಗ ನೀವು ಮಾಡಿದ್ರಲ್ಲ ಕೇಸ್ ಟು ಬಿ ಅಲ್ಲಿ, ಅದೇ ಥರ ತೊಗೊಂಬನ್ನಿ. ಸೊ ಇದನ್ನು ಫಸ್ಟ್ ಸೇವ್ ಮಾಡ್ಕೊ. ಸೊ ಇಲ್ಲಿಂದ ಇಲ್ಲಿ ಬರಬೇಕು ಅಂದರೆ ಜಸ್ಟ್ ಈಗ ರೊಟೇಟ್ ಮಾಡಿಬಿಟ್ರೆ ಬರುತ್ತೆ, ಆದರೆ ಇದು ಕೂಡ ಕೆಟ್ಟೋಗುತ್ತೆ ಗೈಸ್. ಸೊ ಈ ನೀವು ವೈಟ್ ಕಾರ್ ಪೀಸ್ ಯಾವಾಗಲೂ ಇದೇ ಪೊಸಿಷನ್ ಇಟ್ಕೊಳ್ಳಿ, ಆವಾಗ ಈಸಿ ಆಗುತ್ತೆ. ನೋಡಿ ಈಗ ಇದನ್ನು ಸೇಫ್ ಮಾಡ್ಕೊತೀನಿ, ಮೊದಲು ಸೇಫ್ ಮಾಡಿಕೊಂಡೆ. ಸೊ ಇದನ್ನು ಇಲ್ಲಿಗೆ ತೊಗೊಂಬರ್ತೀನಿ ಇವಾಗ. ಇದು ಫ್ರೀ ಟು ಮೂವ್ ಆಯಿತು, ಇದನ್ನು ಇಲ್ಲಿಗೆ ತೊಗೊಂಬಂದೆ, ಮತ್ತು ಇದನ್ನು ವಾಪಸ್ ತೊಗೊಂಬಂದೆ. ಇಲ್ಲಿ ನೋಡಿ ಗೈಸ್, ಇವೆರಡು ಬಂತು. ಇಲ್ಲಿ ಅಬ್ಸರ್ವ್ ಮಾಡಿ, ಇದು ಕೇಸ್ ತ್ರೀ ಎ ಪಾರ್ಟ್. ಯಾಕಂದರೆ ಇಲ್ಲಿ ವೈಟ್ ನಮ್ಮ ಫೇಸಲ್ಲಿದೆ, ಮತ್ತು ಮೇಲ್ಗಡೆ ಎರಡು ಕಲರು ಡಿಫ್ರೆಂಟ್ ಇದೆ. ನೋಡಿ ಗೈಸ್, ಮೇಲ್ಗಡೆ ಎರಡು ಕಲರು ಡಿಫ್ರೆಂಟ್ ಇದೆ. ಸೊ ಇದು ಕೇಸ್ ತ್ರೀ ಎ ಆಯಿತು.
ಈ ಥರ ಇದ್ದಾಗ ಏನಿಲ್ಲ ಗೈಸ್, ನೀವು ಜಸ್ಟ್ ಇದನ್ನು ಲೆಫ್ಟ್ಗಾರು ತಿರುಗಿಸ್ಕೊಳ್ಳಿ, ಲೆಫ್ಟಿಗೆ ತಿರುಗಿಸ್ಕೊಂಡ್ರೆ ನಿಮಗೆ ಕೇಸ್ 2 ಥರನೇ ಆಗುತ್ತೆ. ಸೊ ವೈಟ್ ಫೇಸಿಂಗ್ ಲೆಫ್ಟ್ ಅಂತ ಆಗುತ್ತೆ, ಇಲ್ಲ ಫ್ರಂಟಲ್ಲಿ ಇದ್ದರೆ ಈ ಥರ ಇಟ್ಕೊಳ್ಳಿ, ಏನಿಲ್ಲ ಈಸಿ. ಸೊ ಇದು ನಿಮಗೆ ವೈಟ್ ಗ್ರೀನ್ ಆರೆಂಜ್ ಇದೆ, ಸೊ ವೈಟ್ ಗ್ರೀನ್ ಆರೆಂಜ್ ಕಡೆ ತೊಗೊಂಬನ್ನಿ ಆ ಪೀಸ್ನ. ಸೊ ವೈಟ್ ಗ್ರೀನ್ ಆರೆಂಜ್ ಕಡೆ ತೊಗೊಂಬನ್ನಿ. ಇದನ್ನು ಜಸ್ಟ್ ನೀವು ಫ್ರಂಟ್ ಅಂತ ಅಂದ್ಕೊಂಡ್ರೆ ಜಸ್ಟ್ ಈ ಥರ ರೊಟೇಟ್ ಮಾಡಿ ಗೈಸ್, FI ಮಾಡಿ. ಸೊ ಎರಡು ಮ್ಯಾಚ್ ಆಯಿತು. ಸೊ UI ಈ ಥರ ತಿರುಗಿಸಿದಾಗ ನೋಡಿ ಗೈಸ್, ವೈಟ್ ವೈಟ್ ಮ್ಯಾಚ್ ಆಯಿತು, ಗ್ರೀನ್ ಗ್ರೀನ್ ಮ್ಯಾಚ್ ಆಯಿತು. ಸೊ ಇದನ್ನು ಮತ್ತೆ F ಮಾಡಿದ್ರೆ ನಾನು ಪೇರಿಂಗ್ ಸ್ಟಾರ್ಟ್ ಆಯಿತು. ಓಕೆ ಗೈಸ್, ಅದೇ ಗೈಸ್, ನೀವು ಇದನ್ನು ಲೆಫ್ಟ್ ಥರ ಅನ್ನೋದು ಕನ್ಸಿಡರ್ ಮಾಡಿದ್ರೆ ಅದು ಈಸಿ. ಸೊ ಲೆಫ್ಟ್ LI UI L. ಓಕೆ ಗೈಸ್, ಇನ್ಸರ್ಟ್ ಆಯಿತು. ಓಕೆ, ಇಲ್ಲಿ ನೋಡ್ಬೋದು ಗೈಸ್, ಇದು Case 3B ಪಾರ್ಟ್. ಯಾಕಂದರೆ ಇಲ್ಲಿ ನೋಡ್ಬೋದು ನೀವು ವೈಟ್ ಫ್ರಂಟ್ ಇದೆ, ಮತ್ತು ಇದ್ರ ಕರೆಸ್ಪಾಂಡಿಂಗ್ ಎಡ್ಜ್ ಪೀಸ್ ಇಲ್ಲೇ ಇದೆ. ಆದರೆ ಇಲ್ಲಿ ನೋಡಿ ಮೇಲ್ಗಡೆ ಟಾಪ್ ಎರಡು ಕಲರ್ಸ್ ಸೇಮ್ ಇದೆ, ನೀಟಾಗಿ ಅಬ್ಸರ್ವ್ ಮಾಡಿ ಒಂದ್ಸಲ. ಓಕೆ ಗೈಸ್, ಇಲ್ಲಿ ನೋಡ್ಬೋದು ಎರಡು ಟಾಪ್ ಕಲರ್ ಸೇಮ್ ಇದೆ. ಸೊ ಇಲ್ಲಿ ಆರೆಂಜ್ ಇಲ್ಲಿದೆ, ಇಲ್ಲೂ ಆರೆಂಜ್ ಇಲ್ಲಿದೆ. ಸೊ ಈ ಥರ ಇದ್ದಾಗ ಗೈಸ್, ನೀವು ಈ ವೈಟ್ ವೈಟ್ ಪೊಸಿಷನ್ ಎಲ್ಲಿದ್ದರೂ ನೀವು ಏನು ಮಾಡೋಕ್ಕಾಗಲ್ಲ. ಸೊ ಇದನ್ನು ಇದ್ರ ಪಕ್ಕನೇ ತರ್ಕೋಬೇಕು ಗೈಸ್. ಯಾಕಂದರೆ ನೀವು ಇವಾಗ ಈ ಥರ ಲೆಫ್ಟ್ ತಿರುಗಿಸ್ಕೊಳ ತಿರುಗಿಸ್ಕೊಳ್ಳಿ, ಇಲ್ಲ ಫ್ರಂಟಾಗೆ ಇಟ್ಕೊಳ್ಳಿ, ಯಾವ ಥರನಾದ್ರು ಮಾಡಿ. ಸೊ ಇದನ್ನು ಫಸ್ಟ್ ಸೇವ್ ಮಾಡ್ಕೊಳ್ಳಿ ಗೈಸ್. ಸೊ ಇದನ್ನ ಥರ ಸೇವ್ ಮಾಡ್ಕೊಳ್ಳಿ. ಸೊ ಲೆಫ್ಟಿಗೂ ಇದೇ ಥರ ಹೇಳ್ಕೊಡ್ತೀನಿ, ಇಲ್ಲ ಫ್ರಂಟು ಇದೇ ಥರ ಅರ್ಥ ಮಾಡ್ಕೊಳ್ಳಿ. ಸೊ ಇದನ್ನು ಫಸ್ಟ್ ಹಿಂಗಿದಾಗ ಇದನ್ನು ಸೇವ್ ಮಾಡ್ಕೊಳ್ಳಿ ಗೈಸ್. ಇದನ್ನು ಸೇವ್ ಆಯ್ತು ಇವಾಗ. ಸೊ ಇದು ಫ್ರೀ ಟು ಮೂವ್ ಆಯಿತು. ಸೊ ಇದನ್ನು ಇದ್ರ ಪಕ್ಕ ತೊಗೊಂಬನ್ನಿ. ಸೊ ಇದು ವಾಪಸ್ ಹೇಳಿದಾಗ ಇಲ್ಲೇ ಕೂತ್ಕೊಳುತ್ತೆ, ಅದ್ರ ಪಕ್ಕನೇ ಇದನ್ನು ತೊಗೊಂಬನ್ನಿ. ಸೊ ಇದನ್ನು ವಾಪಸ್ ಹೇಳ್ತಾ ಇದ್ದೀನಿ. ಇಲ್ಲಿ ನೋಡಿ ಗೈಸ್, ಈಗ ಮ್ಯಾಚ್ ಆಯಿತು, ಎರಡು ಪೇರ್ ಆಯಿತು. ಸೊ ಇದನ್ನು ಪೇರ್ ಇನ್ಸರ್ಟ್ ಮಾಡೋದು ಮೊದಲೇ ಹೇಳ್ಕೊಟ್ಟಿದ್ದೀನಿ. ಈಗ ಆರೆಂಜ್ ಇದೆ, ಗ್ರೀನ್ ಕಲರ್ ತೊಗೊಂಬನ್ನಿ. ಸೊ ಗ್ರೀನ್ ಕಲರ್ ಇದೆ. ಸೊ ಇನ್ಸರ್ಟೆಡ್ ಗೈಸ್. ಓಕೆ ಗೈಸ್, ಮತ್ತು ಇನ್ನೊಂದು ವಿಷಯ ಹೇಳೋದು ಮರ್ತೆ, ಏನಪ್ಪ ಅಂದರೆ ನೀವು ಒಬ್ಬರು ಕಲ್ತಿರ್ತೀರಾ F12, ಮತ್ತು ಏನಾದರೂ ಸಣ್ಣ ಸಣ್ಣ ಮಿಸ್ಟೇಕ್ ಆಗ್ತಿರುತ್ತೆ. ಸೊ ವಿಡಿಯೋ ಕೊನೆ ತನಕ ನೋಡಿ, ಕೊನೆಗೆ ನಾನು ಸಾಲ್ವ್ ಮಾಡ್ತೀನಿ ನನಗೆ ಯಾವ್ಯಾವ ಥರ ಕೇಸ್ ಬರುತ್ತೆ. ಮತ್ತು ಕೊನೆ 3 ಪೇರ್ ಮ್ಯಾಚ್ ಮಾಡಿರ್ತೀರ, ಮತ್ತು 4th ಪೇರ್ ಮ್ಯಾಚ್ ಮಾಡ್ಬೇಕಾದ್ರೆ ನಿಮಗೆ ಎಷ್ಟು ಒಂದು ಇದಾಗುತ್ತೆ ಅವೆಲ್ಲ ಹೇಳ್ಕೊಡ್ತೀನಿ. ವಿಡಿಯೋ ಕೊನೆ ತನಕ ವಾಚ್ ಮಾಡಿ ಗೈಸ್ ಪ್ಲೀಸ್. ಓಕೆ, ಇವಾಗ Case 4 ಇದು. Case 4 ನೋಡ್ಬೋದು ಗೈಸ್, ನೀವು ವೈಟ್ ಫೇಸಿಂಗ್ ಅಪ್ ಅಂದರೆ ವೈಟ್ ಮೇಲ್ಗಡೆ ಫೇಸ್ ಮಾಡ್ತಾ ಇದೆ. ಸೊ ಈ ಥರ ಇದ್ದಾಗ ಇದ್ರ ಕರೆಸ್ಪಾಂಡಿಂಗ್ ಎಡ್ಸ್, ಮತ್ತು ಇದು ಇದರಲ್ಲಿ AB ಅಂತ 2 ಕೇಸ್ ಇಲ್ಲ, ಇದೊಂದೇ ಕೇಸು. ಇದನ್ನು ಈಸಿಯೆಸ್ಟ್ ಕೇಸ್ ಇದು F12. ಓಕೆ ಗೈಸ್, ಇದು ಇದ್ರ ಕರೆಸ್ಪಾಂಡಿಂಗ್ ಎಡ್ಜ್ ಹುಡುಕಿ. ಸೊ ಇದು ವೈಟ್ ಆರೆಂಜ್ ಗ್ರೀನ್ ಇದೆ. ಸೊ ಆರೆಂಜ್ ಮತ್ತು ಗ್ರೀನ್ ಇದ್ರ ಕರೆಸ್ಪಾಂಡಿಂಗ್ ಎಡ್ಜ್. ಸೊ ಹುಡುಕಿ 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 ಇಲ್ಲೇ ಇದೆ ಗೈಸ್. ಸೊ ನಿಮಗೆ ಈ ಥರ ಸಿಗ್ಬೋದು ಗೈಸ್. ಯಾವ ಥರ ಅಂದರೆ, ಓಕೆ 1 ನಿಮಿಷ ಗೈಸ್, ತೋರಿಸ್ತೀನಿ. ಓಕೆ, ಈ ಥರ ಸಿಗ್ಬೋದು ಅಂದರೆ ನಿಮಗೆ ಈ ಲೇಯರಲ್ಲೇ ಸಿಗ್ದಲ್ಲೇ ಇರ್ಬೋದು ಎಡ್ಜ್ ಪೀಸು. ಸೊ ಈ ಥರ ಸಿಗ್ಬೋದು. ಸೊ ಅದನ್ನೇ ಎಲ್ಲ ಟಾಪ್ ಲೇಯರ್ ರಿಮೂವ್ ಮಾಡ್ಕೊಳ್ಳಿ. ಸೊ ಲೆಫ್ಟ್ ಖಾಲಿ ಜಾಗ ಅಂತ ತೊಗೊಂಬನ್ನಿ, ಇಲ್ಲಿ ತೊಗೊಂಡು ಅದನ್ನೆಲ್ಲ ಕೊನೆಗೆ ತೋರಿಸ್ಕೊಡ್ತೀನಿ ಗೈಸ್ ನಿಮಗೆ. ಮತ್ತು ನಾನು ಸಾಲ್ವ್ ಮಾಡ್ತೀನಿ, ಆವಾಗ ಕೊನೆಗೆ ತೋರಿಸ್ಕೊಡ್ತೀನಿ ನಾನು. ಸೊ ಇವಾಗ ವೈಟ್ ಫ್ರೇಸಿಂಗ್ ಫ್ರಂಟ್ ಇದ್ದಾಗ ಇದು ಕರೆಸ್ಪಾಂಡಿಂಗ್ ಎಡ್ಜ್ ಕಡೆ ಹೋಗಿ ಗೈಸ್. ಇದನ್ನೇನು ತಲೆ ಕೊಡ್ಸ್ಕೊಬೇಡಿ, ತಲೆ ಕೆಡ್ಸ್ಕೊಬೇಡಿ. ಸೊ ಇದು ಇಲ್ಲಿ ನೋಡಿ ಗೈಸ್, ಆರೆಂಜ್ ಇದೆ ನಮ್ಮ ಫೇಸಲ್ಲಿ, ಮತ್ತು ಮೇಲ್ಗಡೆ ಫೇಸಲ್ಲಿ ಗ್ರೀನ್ ಇದೆ. ಸೊ ಆರೆಂಜ್ ಆರೆಂಜ್ ಮ್ಯಾಚ್ ಮಾಡಿ. ಸೊ ಇದಕ್ಕೊಂದು ಮ್ಯಾಚ್ ಮಾಡಬೇಕಾಗುತ್ತೆ ನೀವು. ಮತ್ತು ಗೈಸ್, ನೀವು ಇದು ಬಿಗಿನರ್ಸ್ ಮೆಥಡ್ ಆಗಿದೆ, ಲೆಫ್ಟ್ ಬರಬೇಕು ರೈಟ್ ಬರಬೇಕು ನೋಡಿ, ಎರಡೆರಡು ಫಾರ್ಮುಲಾ ಅಪ್ಲೈ ಮಾಡ್ತೀರಿ, ಅದೆಲ್ಲ ಇಲ್ಲಿ ಅವಶ್ಯಕತೆ ಇಲ್ಲ ಗೈಸ್. ಸೊ ಇವಾಗ ಬಿಗಿನರ್ಸ್ ಮೆಥಡ್ ಆಗಿದ್ರೆ ಇಲ್ಲಿ ಆರೆಂಜ್ ಗ್ರೀನ್ ಇದಿದೆ. ಸೊ ಲೆಫ್ಟ್ ಬರಬೇಕು ಅಂತ ಅಂದ್ಕೊತಿದ್ರೆ, ಆದರೆ ಇಲ್ಲಿ ಆಗಿ ಮಾಡಬೇಡಿ. ಸೊ ಇದನ್ನು ಇದು ಲೆಫ್ಟಿಗೆ ಹೋಗಿ ಮ್ಯಾಚ್ ಆಗೋದ್ರಿಂದ ನೀವು ಪೇರ್ ಮಾಡ್ಕೊಳೋಕ್ಕೋಸ್ಕರ ಇದನ್ನು ಅದರ ಅಪೋಸಿಟ್ ಕಡೆ ತಿರುಗಿಸಿ ಗೈಸ್ ನೋಡಿ. ಇಲ್ಲಿ ಸೊ ಗ್ರೀನ್ ಇರೋದು ಇಲ್ಲಿದೆ, ಸೊ ಅದು ಲೆಫ್ಟಿಗೆ ಹೋಗ್ಬೇಕಾಯ್ತು, ಆದರೆ ನಾನು ರೈಟ್ ಕಡೆ ಕಳಿಸಿದ್ದೀನಿ. ಸೊ ಏನಿಲ್ಲ, ರೈಟ್ ಕಡೆ ಕಳ್ಸೋದ್ರೆ ಏನಿಲ್ಲ. ಸೊ ಅದನ್ನು ಅಪೋಸಿಟ್ ಅಂದರೆ ಬ್ಲೂ ಕಡೆ ಅದನ್ನು ತೊಗೊಂಬಂದಿನಿ ಗೈಸ್. ಸೊ ನೋಡೋ ಅರ್ಥ ಆಯ್ತಲ್ಲ ಗೈಸ್ ನೋಡಿ ಇಲ್ಲಿ. ಸೊ ಇದು ಈ ಪೀಸು ಇಲ್ಲಿಗೆ ಬರಬೇಕಾಯಿತು. ಸೊ ನೋಡಿರ್ತೀನಿ, ನೀಟಾಗಿ ತೋರಿಸ್ತೀನಿ. ಈ ಪೀಸ್ ಇಲ್ಲಿಗೆ ಬರಬೇಕಾಯಿತು ಅಂದರೆ, ಯಾಕಂದರೆ ಆರೆಂಜ್ ಗ್ರೀನ್ ಇದೆ. ಸೊ ಆರೆಂಜ್ ಗ್ರೀನ್ ಇಲ್ಲಿದೆ, ಆದರೆ ನಾನು ಆ ಪೀಸ್ನ ಇಲ್ಲಿಗೆ ತೊಗೊಂಬರ್ತೀನಿ, ಅಪೋಸಿಟ್ ಕಲರ್ಗೆ. ಸೊ ಗ್ರೀನ್ ಅಪೋಸಿಟ್ ಬ್ಲೂ ಇಲ್ಲಿಗೆ ತೊಗೊಂಬರ್ತೀನಿ, ಅಂದರೆ ಈ ಪೀಸ್ನ ಜಸ್ಟ್ ಹಿಂಗೆ ರೊಟೇಟ್ ಮಾಡ್ತೀನಿ. ಕ್ರಾಸ್ ಬಗ್ಗೆ ತಲೆ ಕೆಡ್ಸ್ಕೊಬಿಡಿ ಗೈಸ್, ಅದೇನು ಕೆಟ್ಟೋಗಲ್ಲ. ಸೊ ಇಲ್ಲಿಗೆ ತೊಗೊಂಬರ್ತೀನಿ, ಮತ್ತು ಇವಾಗ ಇಲ್ಲಿಗೆ ತೊಗೊಂಬಂದಿನಿ. ಇದ್ರ ಕರೆಸ್ಪಾಂಡಿಂಗ್ ಕಾರ್ನರಲ್ಲಿದೆ, ಇಲ್ಲಿದೆ ಗೈಸ್. ಇದನ್ನು ಇದ್ರ ಮೇಲ್ಗಡೆ ತೊಗೊಂಬಂದೆ, ಅಂದರೆ ಜಸ್ಟ್ ಈಗ ರೊಟೇಟ್ ಮಾಡ್ತಾಯಿದ್ದೀನಿ. ಇಲ್ಲಿ ನೋಡಿ ಗೈಸ್, ರೊಟೇಟ್ ಮಾಡಿದಾಗ ನನಗೆ ಇಲ್ಲಿ ಮ್ಯಾಚ್ ಆಯಿತು, ಮತ್ತು ಇಲ್ಲಿ ಮ್ಯಾಚ್ ಆದಮೇಲೆ ಇಲ್ಲಿ ವೈಟ್ ಕ್ರಾಸ್ ಕೆಟ್ಟೋಗಿದೆ. ಸೊ ಇದನ್ನು ವಾಪಸ್ ತೊಗೊಂಬಿಡಿ ಮತ್ತೆ. ಸೊ ಹಿಂಗೆ ತಿರುಗಿಸಿದ್ರಲ್ಲ, ಮತ್ತೆ ವಾಪಸ್ ತೊಗೊಂಬಿಡಿ. ಈಗ ನೋಡಿ ಗೈಸ್, ಇಲ್ಲಿ ಪೇರ್ ಆಯಿತು. ಪೇರ್ ಇನ್ಸರ್ಟ್ ಮಾಡೋದೇನಿಲ್ಲ, ಈಸಿ. ಓಕೆ ಗೈಸ್, ಅಷ್ಟೇ ಗೈಸ್, ಇಲ್ಲಿಗೆ ಎಲ್ಲ ಕೇಸ್ಗಳು ಮುಗೀತು. ಸೊ ಒಂದು ಸ್ಪೆಷಲ್ ಕೇಸ್ಗಳು ಸ್ವಲ್ಪ ಬರುತ್ತೆ, ಅದೊಂದು ಸ್ವಲ್ಪ ತೋರಿಸ್ತೀನಿ. ಮತ್ತು ನಾನು ಕೊನೆಗೆ ಒಂದು ಸಲ ರುಬಿಕ್ಸ್ ಕ್ಯೂಬ್ ಸಾಲ್ವ್ ಮಾಡ್ತೀನಿ. ಸೊ ನಿಮ್ಗೆ ಏನೇನು ಕಷ್ಟ ಎದುರಾಗುತ್ತೆ ಅದೆಲ್ಲ ತೋರಿಸ್ತೀನಿ. ಓಕೆ ಗೈಸ್, ಈಗ ಸ್ಪೆಷಲ್ ಕೇಸ್ ಕಡೆ ಹೋಗ್ತಿದ್ದೀನಿ. ಸ್ಪೆಷಲ್ Case 1 ನೋಡ್ಕೊಳ್ಳಿ. ಇಲ್ಲಿ ನೋಡಿ ಗೈಸ್, ಇದು ಸ್ಪೆಷಲ್ Case 1. ಏನಪ್ಪ ಅಂದರೆ, ಇಲ್ಲಿ ನೋಡಿ ಎರಡು ಕಲರ್ ಇದೆ, ಅಂದರೆ ಪೇರ್ ಆಗಿದೆ, ಆದರೆ ಉಲ್ಟಾ ಪೇರ್ ಆಗಿದೆ, ಅಂದರೆ ಇದು ಇನ್ವರ್ಟ್ ಆಗಿದೆ.
ನೋಡಿ ಇಲ್ಲಿ ವೈಟ್ ಬ್ಲೂ ಆರೆಂಜ್ ಇದೆ, ಇಲ್ಲೂ ಬ್ಲೂ ಆರೆಂಜ್ ಇದೆ. ಇದು ಕರೆಸ್ಪಾಂಡಿಂಗ್ ಎಡ್ಜೆ ಇದು, ಆದರೆ ಇಲ್ಲಿ ಉಲ್ಟಾ ಕೂತಿದೆ ನೋಡಿ. ಇಲ್ಲಿ ಬ್ಲೂ ಬ್ಲೂ ಮ್ಯಾಚ್ ಆಗಬೇಕಾಯ್ತು, ಆರೆಂಜ್ ಆರೆಂಜ್ ಮ್ಯಾಚ್ ಆಗಬೇಕಾಯ್ತು, ಆದರೆ ಇಲ್ಲಿ ಉಲ್ಟಾ ಕೂತಿದೆ. ಏನಿಲ್ಲ ಗೈಸ್, ಈ ಥರ ಇದ್ದಾಗ ಈಸಿ ಅಂದರೆ ಏನಿಲ್ಲ. ನೀವು ಇದೆರಡನ್ನೂ ಫಸ್ಟು ನೀವು ಡಿಟ್ಯಾಚ್ ಮಾಡಬೇಕು, ಡಿಟ್ಯಾಚ್ ಮಾಡಿ ಆಮೇಲೆ ಪೇರ್ ಮಾಡಬೇಕು. ಸೊ ಡಿಟ್ಯಾಚ್ ಮಾಡೋದೇನಿಲ್ಲ, ಜಸ್ಟ್ ಇದನ್ನು ರೊಟೇಟ್ ಮಾಡಿ. ಇಲ್ಲ ಯಾವ ಥರನೂ ರೊಟೇಟ್ ಮಾಡಿ, ಫ್ರಂಟ್ ಇಟ್ಕೊಂಡಿದ್ರೆ ಇದನ್ನು ರೊಟೇಟ್ ಮಾಡಿ, ಲೆಫ್ಟ್ ಇಟ್ಕೊಂಡಿದ್ರೆ ಇದನ್ನು ರೊಟೇಟ್ ಮಾಡಿ. ರೊಟೇಟ್ ಮಾಡಿ ಗೈಸ್, ಇದು ಇವಾಗ ಕ್ರಾಸ್ ಕೆಟ್ಟೋಗಿದೆ, ಇದನ್ನು ಕ್ರಾಸ್ ಮತ್ತೆ ವಾಪಸ್ ತೊಗೋಬೇಕು ನಾನು. ವಾಪಸ್ ತೊಗೊಳೋಕ್ಕೆ ಇದೇ ಥರ ವಾಪಸ್ ತೊಗೊಂಡ್ರೆ ಮತ್ತೆ ಮ್ಯಾಚ್ ಆಗಿಬಿಡುತ್ತೆ. ಸೊ ಇಲ್ಲಿ ನನಗೆ ಇವೆರಡೂ ಇರ್ದಿರೋ ಆಕ್ಸಿಸ್ ತೊಗೊಂಬಂದಿನಿ. ಆಕ್ಸಿಸ್ ಅಂದರೆ ಈ ಲೇಯರ್ನ. ಸೊ ನೋಡಿ, ನೋಡಿ ಗೈಸ್, ಈ ಮೂರರಲ್ಲಿ ಇವೆರಡೂ ಕೂಡ ಬರೋಲ್ಲ ನನಗೆ. ಸೊ ಈ ಮೂರನ್ನು ಆ ಕಡೆ ತೊಗೊಂಬನ್ನಿ. ಸೊ ನೋಡಿ, ಇಲ್ಲಿ ತಗೊಂಡು. ಸೊ ಈಗ ನಾನು ಇದನ್ನು ಹೆಂಗೆ ತಿರುಗಿಸಿದ್ರು ಇವೆರಡೂ ಕೆಟ್ಟೋಗಲ್ಲ. ಸೊ ಇದನ್ನು ವಾಪಸ್ ಹಿಂಗಿತ್ತು ವಾಪಸ್ ತೊಗೊತಿದ್ದೀನಿ, ಪ್ಲಸ್ ಆಗೈದೆ. ಸೊ ಇವೆರಡು ಪೀಸ್ ಡಿಟ್ಯಾಚ್ ಆಯಿತು. ಮತ್ತು ಇದನ್ನು ಪೇರ್ ಮಾಡಿ ಮತ್ತು ಇನ್ಸರ್ಟ್ ಮಾಡಿ. ಇಲ್ಲಿ ನೋಡಿ ಗೈಸ್, ಇದು ಸ್ಪೆಷಲ್ ಕೇಸ್ ಟೂ ಅಂತ ಅಂದ್ಕೊಳ್ಳಿ. ಸೊ ಇಲ್ಲಿ ನೋಡ್ಬೋದು, ಇಲ್ಲಿ ಎರಡು ಕರೆಸ್ಪಾಂಡಿಂಗ್ ಇದೆ, ಆದರೆ ಮ್ಯಾಚ್ ಆಗಿಲ್ಲ. ರೆಡ್ ರೆಡ್ ಮ್ಯಾಚ್ ಆಗಿದ್ರೆ ಗ್ರೀನ್ ಗ್ರೀನ್ ಮ್ಯಾಚ್ ಆಗಿಲ್ಲ. ಸೊ ಗ್ರೀನ್ ಇಲ್ಲಿದೆ, ಅದು ಇಲ್ಲಿ ಬರಬೇಕಾಯ್ತು, ವೈಟ್ ಇಲ್ಲಿ ಹೋಗಬೇಕಾಯ್ತು. ಏನಿಲ್ಲ ಗೈಸ್, ಇದನ್ನು ಜಸ್ಟ್ ಮೇಲ್ಗಡೆ ಲೇಯರ್ ರೊಟೇಟ್ ಮಾಡಿ, ಎರಡು ಡಿಟ್ಯಾಚ್ ಆಯಿತು. ಮತ್ತು ಇದನ್ನು ಮೇಲ್ಗಡೆ ಲೇಯರ್ ತೊಗೊಳ್ಳಿ. ಸೊ ಈ ಥರ ತೊಗೊಳ್ಳಿ. ಮತ್ತು ಇದನ್ನು ವಾಪಸ್ ತೊಗೋಬೇಕಾಗುತ್ತೆ ಕ್ರಾಸಸ್ಸು. ಇವೆರಡು ಬರ್ದಿದಂಥ ಪೀಸ್ನ ಇಲ್ಲಿಗೆ ತೊಗೊಂಬನ್ನಿ. ಸೊ ಇಲ್ಲಿಗೆ ತೊಗೊಂಬಂದು ಇದು ಫ್ರೀ ಟು ರೊಟೇಟ್ ಆಯಿತು, ವಾಪಸ್ ತೊಗೊತೀನಿ, ಪ್ಲಸ್ ಹಂಗೆ ಉಳಿತು. ಓಸ್, ಇದೆ ಸ್ಪೆಷಲ್ ಕೇಸ್ ಎಲ್ಲ ಕವರ್ ಮಾಡಿದ್ದೀನಿ ಅಂದ್ಕೊತೀನಿ. ಅಂದರೆ ಈ ಥರ ನೀವು ಡಿಟ್ಯಾಚ್ ಮಾಡೋದು ಮತ್ತು ಪೇರ್ ಮಾಡೋದ್ರಿಂದ ಯಾವ ಥರ ನಿಮಗೆ ಬಂದಿರೋ ಮಾಡ್ಬೋದು ಅಂತ ಅಂದ್ಕೊತೀನಿ. ಈಗ ಒಂದು ಸಲ ನಾನು ಬೇಗ ಬೇಗ ಸಾಲ್ವ್ ಮಾಡಿಬಿಡ್ತೀನಿ, ನನಗೆ ಹೇಗೆ ಬಂದಿದೆ ಅಂತ ತೋರಿಸ್ತೀನಿ. ಮತ್ತು ಗೈಸ್, ಪ್ಲೀಸ್ ಕೊನೆ ತನಕ ವಾಚ್ ಮಾಡಿ, ನಿಮಗೆಲ್ಲ ಅರ್ಥ ಆಗ್ತಾ ಹೋಗುತ್ತೆ. ಓಸ್, ಈಗ ಶುರು ಮಾಡಿ, ಹಿಂಗೆ ಶುರು ಮಾಡಿಬಿಡ್ತೀನಿ ನಾನು. ಇಲ್ಲಿ ನೋಡ್ಬೋದು, ಇಲ್ಲಿ ವೈಟ್ ಗ್ರೀನ್ ಆರೆಂಜ್ ಇದೆ. ಸೊ ಗ್ರೀನ್ ಆರೆಂಜ್ ಗ್ರೀನ್ ಆರೆಂಜ್. ಓಕೆ, ಈ ಟಾಪ್ ಲೇಯರಲ್ಲ ಎಷ್ಟೊಂದು ನಂಗೆ ಸಿಗೋಲ್ಲ. ಸೊ ಗ್ರೀನ್ ಆರೆಂಜ್ ಇಲ್ಲಿದೆ, ನಾನು ಇದನ್ನು ಮೇಲ್ಗಡೆ ಲೇಯರಿಗೆ ತೊಗೋಬೇಕಾಗುತ್ತೆ. ಸೊ ಇದನ್ನು ಜಸ್ಟ್ ರೊಟೇಟ್ ಮಾಡಿ, ಇದು ಬರಲಿಲ್ಲ ಅಂತ ಮೂರು ಕದನ ತೊಗೊಂಬನ್ನಿ, ಇಲ್ಲಿ ವಾಪಸ್ ತೊಗೊಳ್ಳಿ. ಆದರೆ ನೋಡಿ ಗೈಸ್, ಇದು ಮ್ಯಾಚ್ ಆಗೋಯ್ತು ನನಗೆ. ಸೊ ಹಂಗೆ ತೋರಿಸ್ತೀನಿ, ಫಸ್ಟ್ ಇದನ್ನು ಇನ್ಸರ್ಟ್ ಮಾಡಿಬಿಟ್ಟೆ. ಸೊ ಇನ್ಸರ್ಟ್ ಮಾಡ್ತೀನಿ. ನೆಕ್ಸ್ಟ್ ನೋಡ್ಬೋದು ಗೈಸ್, ಇಲ್ಲಿ ವೈಟ್ ಫ್ರಂಟ್ ಇದೆ. ಸೊ ಅಪ್ಪಿದೆ ಗ್ರೀನ್ ರೆಡ್. ಸೊ ಗ್ರೀನ್ ರೆಡ್ ಗ್ರೀನ್ ರೆಡ್ ಗ್ರೀನ್ ರೆಡ್ ಇಲ್ಲೇ ಇದೆ ಗೈಸ್. ಸೊ ಗ್ರೀನ್ 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 ಮ್ಯಾಚ್ ಮಾಡಿದೆ, ಅಪೋಸಿಟ್ ಕಲರ್ ತಂದೆ. ಇಲ್ಲಿ ನೋಡಿ ಗೈಸ್, ಇದನ್ನು ಈಗ ಇನ್ಸರ್ಟ್ ಮಾಡ್ತಾ ಇದೆ, ಇನ್ಸರ್ಟ್. ನೆಕ್ಸ್ಟ್ ಗೈಸ್, ನೆಕ್ಸ್ಟ್ 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 ನೆಕ್ಸ್ಟ್. ಓಕೆ, ಇಲ್ಲಿ ಎರಡು ಇದೆ, ಸ್ಪೆಷಲ್ ಕೇಸ್ ಆಗಿಬಿಟ್ಟಿದೆ. ಸೊ ಇದನ್ನು ಡಿಟ್ಯಾಚ್ ಮಾಡ್ಕೊತೀನಿ ಫಸ್ಟು. ಸೊ ಇದು ಮೇಲ್ ಇದು ಇಲ್ಲಿ ಇದು ಮೇಲ್ಗಡೆ ಯಾರಿಗೆ ತೊಗೊತೀನಿ, ಇವೆರಡೂ ಬರ್ದಿದ ಅಂತ ಇಲ್ಲಿ ಹಾಕ್ಕೊತೀನಿ, ವಾಪಸ್ ತೊಗೊತೀನಿ ಗೈಸ್. ಇಲ್ಲಿ ನೋಡ್ಬೋದು ಗೈಸ್, ನೀವು ಇವಾಗ ಇದು ಇದು ಮ್ಯಾಚ್ ಮಾಡಬೇಕು ಅಂದ್ಕೊತೀರಾ. ಸೊ ಈಗ ನಾನು ಹೇಳ್ಕೊಟ್ಟ ಹಾಗೆ ಇದನ್ನು ಈಗ ತಿರುಗಿಸ್ಕೊಂಡು ಈ ಥರ ಮ್ಯಾಚ್ ಮಾಡ್ತೀರಾ, ಆದರೆ ಗೈಸ್ ನೀವು ಒಂದು ವಿಷಯ ನೋಟಿಸ್ ಮಾಡಲಿಲ್ಲ. ಸೊ ಈ ಥರ ತಿರುಗಿಸ್ದಾಗ ನಿಮಗೆ ಇಲ್ಲಿ ಮೊದಲೇ ಆಗಿದ್ದ ಪೇರು ಕೆಟ್ಟೋಗುತ್ತೆ. ಸೊ ನೋಡಿ, ಈ ಥರ ತಿರುಗಿಸ್ದೆ, ಮೊದಲೇ ಆಗಿದ್ದ ಪೇರ್ ಮೇಲ್ಗಡೆ ಯಾರಿಗೆ ಬಂತು. ಸೊ ನೋಡ್ಬೋದು ಇಲ್ಲಿ ಮೊದಲೇ ಆಗಿದ್ದ ಪೇರ್ ಇದು. ಸೊ ನಾನು ಈ ಥರ ತಿರುಗಿಸ್ದಾಗ ಮೊದಲೇ ಆಗಿದ್ದ ಪೇರ್ ಮೇಲ್ಗಡೆ ಯಾರಿಗೆ ಬಂತು, ಇದನ್ನು ನಾನು ಮ್ಯಾಚ್ ಮಾಡಬೇಕು ಅಂತ ಹಿಂಗೆ ತಿರುಗಿಸಿ ಇದನ್ನು ಮ್ಯಾಚ್ ಮಾಡಿದಾಗ ಆ ಪೇರ್ ಇನ್ಸರ್ಟ್ ಆಗಿದ್ದು ಕೆಟ್ಟೋಯ್ತು. ಹೊಸ ಪೇರ್ ಆಯಿತು, ಆದರೆ ಹಳೆ ಪೇರ್ ಕೆಟ್ಟೋಗ್ತದೆ ಗೈಸ್. ಈ ಥರ ಇದ್ದಾಗ ನೀಟಾಗಿ ಅಬ್ಸರ್ವ್ ಮಾಡೋ ಗೈಸ್. ಇಲ್ಲಿ ನೋಡಿ, ನೀವು ಇದನ್ನು ಇದನ್ನು ಮೂವ್ ಮಾಡ್ತಾ ಇದ್ದೀರಾ ಪೇರ್ ಇನ್ಸರ್ಟ್ ಮಾಡೋಕ್ಕೋಸ್ಕರ. ಇದನ್ನು ಮೂವ್ ಮಾಡಿದಾಗ ಇಲ್ಲಿ ಮ್ಯಾಚ್ ಆಗಿರೋದಿದೆ. ಸೊ ಗೈಸ್, ಏನಿಲ್ಲ, ಈ ಪ್ಲೇಸಿಗೆ ನಿಮಗೆ ನೋಡಿ ಗೈಸ್, ಇದನ್ನು ಹಿಂಗೆ ತಿರುಗಿಸ್ತಾ ಇದ್ದೀರಾ ನೀವು ಪೇರ್ ಮ್ಯಾಚ್ ಮಾಡೋಕ್ಕೋಸ್ಕರ. ಇದನ್ನು ಹಿಂಗೆ ತಿರುಗಿಸ್ದಾಗ ನಿಮಗೆ ಮ್ಯಾಚ್ ಆಗಿರೋದು ಇಲ್ಲಿ ಬರ್ತಾ ಇದೆ ನಿಮಗೆ. ಸೊ ಇಲ್ಲಿ ನೀವು ಮ್ಯಾಚ್ ಆಗಿಲ್ಲದೆ ಇದ್ದ ಕಾರ್ನರ್ ಹಾಕ್ಬಿಟ್ರೆ ಮುಗೀತು ಅಷ್ಟೇ. ಸೊ ಈ ಕಾರ್ನರ್ ಅಂದರೆ ಈ ಎರಡು ಪೀಸ್ ಮ್ಯಾಚ್ ಆಗಿದೆ. ಸೊ ಇದನ್ನು ನೀವು ಆ ಪ್ಲೇಸಿಗೆ ತಗೊಂಡೋಗಿ. ಸೊ ಇವಾಗ ನೀವು ತಿರುಗಿಸಿ ಏನೇನೋ ಆಗಲ್ಲ, ಇವಾಗ ಇದನ್ನು ಎಷ್ಟಾದ್ರೂ ತಿರುಗಿಸ್ಕೊಳ್ಳಿ, ಏನೇನೋ ಆಗಲ್ಲ. ಸೊ ಇವಾಗ ಮ್ಯಾಚ್ ಆಯಿತು, ಪೇ ಇನ್ಸರ್ಟ್. ಈಗ ಕೊನೆ ಎಡ್ಜು, ಕೊನೆ ಎಡ್ಜ್ ಮಾಡ್ಬೇಕಾದ್ರೆ ಹುಷಾರಾಗಿ ಮಾಡಿ, ಯಾಕಂದರೆ ಮೂರು ಆಗಲೇ ಮ್ಯಾಚ್ ಆಗಿರುತ್ತೆ. ಸೊ ಇನ್ನೊಂದಿರಲ್ಲ ಅದೇ ಥರ ಮಾಡಿ. ಸೊ ತೋರಿಸ್ಕೊಡ್ತೀನಿ ಹೇಗೆ ಅಂತ. ಸೊ ಇಲ್ಲೇ ಇದೆ ನಂದು, ಇದು ನಾನು ಫಸ್ಟ್ ಮೇಲ್ಗಡೆ ಯಾರಿಗೆ ತೊಗೋಬೇಕು, ನಾನು ಮೇಲ್ಗಡೆ ಹಿಂಗೆ ತೊಗೊಂಡಿದ್ದೀನಿ. ಇಲ್ಲಿ ಇವೆರಡು ಬರಲಿಲ್ಲ ಅಂತ ಈ ಪೀಸ್ಗಳನ್ನ ಇಲ್ಲಿ ತೊಗೊಂಬನ್ನಿ, ವಾಪಸ್ ತೊಗೊಳ್ಳಿ. ಇಲ್ಲಿ ಗೈಸ್, ಇವಾಗ ಈಸಿ ಆಯ್ತು ನನಗೆ. ಸೊ ಜಸ್ಟ್ ಈಗ ರೊಟೇಟ್ ಮಾಡ್ತಾ ಇದ್ದೀನಿ. ಒಬ್ಬೊಬ್ರಿಗೆ ಏನಾಗುತ್ತೆ ಗೈಸ್ ಗೊತ್ತಾ, ನಾವು ತೋರಿಸ್ಕೊಡ್ತೀನಿ. ಓಕೆ, ಇವಾಗ ನೋಡ್ಬೋದು ಇವೆರಡು ಇಲ್ಲಿದೆ ಪೀಸ್ ಎರಡು, ಆದರೆ ಮೂರು ಕಡೆ ಮ್ಯಾಚ್ ಆಗಿದೆ. ಸೊ ನಾನು ಇವಾಗ ಇದನ್ನು ಮ್ಯಾಚ್ ಮಾಡ್ಬೇಕು ಅಂತ ಈಗ ತಿರುಗಿಸ್ಕೊತಾ ಇದ್ದೀನಿ, ಆದರೆ ಇಲ್ಲಿ ಆಗಲೇ ಪೇರ್ ಆಗಿರೋದು ಕೆಟ್ಟೋಗ್ತಾ ಇದೆ ನೋಡ್ರಲ್ಲ ಗೈಸ್. ಸೊ ಆದ್ದರಿಂದ ನೀವು ಇದನ್ನು ತಿರುಗಿಸ್ಕೊತಾ ಇದ್ದೀರಾ, ನಿಮಗೆ ಇದು ಇಲ್ಲಿರೋ ಪೀಸ್ ನಿಮಗೆ ಪೇರ್ ಆಗಿಲ್ಲದೆ ಇರೋ ಪೀಸ್ ಇಲ್ಲಿದ್ದಿದ್ರೆ ನೀವು ಆರಾಮಾಗಿ ಸಾಲ್ವ್ ಮಾಡ್ತಾಯಿದ್ರಿ. ಸೊ ಪೇರ್ ಆಗಿಲ್ಲದ ಪೀಸ್ ಇಲ್ಲಿದೆ. ಸೊ ಜಸ್ಟ್ ಈಗ ರೊಟೇಟ್ ಮಾಡಿ ಅದ್ರ ಪ್ಲೇಸಿಗೆ ತೊಗೊಂಡೋಗಿ. ಸೊ ನಿಮ್ಗೆ ಅದೆಲ್ಲ ಅರ್ಥ ಆಗ್ತಾ ಹೋಗುತ್ತೆ ಗೈಸ್. ಈಗ ನಾನು ಹೇಳ್ಕೊಡ್ತಿರೋದ್ರಿಂದ ಈ ಥರ ನಿಧಾನ ಕೇಳ್ಕೊಡ್ತಾ ಇದ್ದೀನಿ. ಸೊ ನೀವು ಸಾಲ್ವ್ ಮಾಡ್ತಾ ಮಾಡ್ತಾ ಹೋದಂಗೆ ಅದೆಲ್ಲ ಅರ್ಥ ಆಗುತ್ತೆ ನಿಮಗೆ ನೀಟಾಗೆ. ಗೈಸ್, ಅಲ್ಲಿಗೆ ಎಫ್ ಟ್ವೆಲ್ ಮುಗಿಸ್ತಾ ಇದ್ದೀನಿ. ಇಲ್ಲಿಗೆ ಯಾವಪ್ಪ ಅರ್ಥ ಆಯಿತು ಅಂದ್ಕೊತೀನಿ. ಅರ್ಥ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಲೇಬೇಡಿ. ಈಗ ನೀವು ಈ ವಿಡಿಯೋ ಮುಗಿಯೋಷ್ಟರಲ್ಲಿ ಇವೆರಡು ಲೇಯರ್ನ ಸಾಲ್ವ್ ಮಾಡ್ತೀರಾ. ನೆಕ್ಸ್ಟ್ OLL ವಿಡಿಯೋ ಬರುತ್ತೆ, ಅದರಲ್ಲಿ ಈ ಫೇಸ್ ಸಾಲ್ವ್ ಮಾಡ್ತೀರಾ. ನೆಕ್ಸ್ಟ್ PLL ವಿಡಿಯೋ ಬರುತ್ತೆ, ಅದರಲ್ಲಿ ಈ ಲೇಯರ್ ಸಾಲ್ವ್ ಮಾಡ್ತೀರಾ. ಓಕೆ, ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಲ್ಲೇ OLL PLL ಕಾಣ್ತಿರ್ಬೋದು ಸ್ಕ್ರೀನ್ ಮೇಲೆ, ಇಲ್ಲೇ ಕ್ಲಿಕ್ ಮಾಡಿ ಗೈಸ್.
ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.